Hi friends, welcome to Classic Education YouTube channel. So ivattina ondu Hindu analysis alli kelondist important articles matte editorial na discuss madana. So notre now 3/1/2023 de enappandre Hindu analysis alli kelondist important articles matte editorial na discuss madtidivi. So notre first article enide andre idu Assam alli delimitation exercise enagtide adar bagge heltidivi. So notre munche enagittappa andre Assam alli navu en martta enanta helidre andre NRC update martivi anta helidru. ಅದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅಸ್ಸಾಂ ಅಕಾರ್ಡ್ ಅಂತ ಆಗಿತ್ತು. ಅಸ್ಸಾಂ ಅಕಾರ್ಡ್ ಅಂದ್ರೆ ಅಸ್ಸಾಂ ಒಪ್ಪಂದ ಅಂತ ನಾವೇನ್ ಕರಿತೀವಲ್ಲ ಅದಾಗಿತ್ತು. ಅದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಹೇಳಿದ್ರು ಅಂದ್ರೆ ನಾವು NRC ಮಾಡ್ತೀವಿ ಅಂತ ಹೇಳಿದ್ರು. NRC ಅಂದ್ರೆ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್. ಈಗ ಅಸ್ಸಾಂ ಅಲ್ಲಿ ಏನಾಗಿದೆ ಅಂದ್ರೆ ನಿಮಗೆ ಗೊತ್ತು 1971 ಅಲ್ಲಿ ಏನಾಗಿದೆ ನೋಡ್ರಿ, ಈ ಭಾರತ ಮತ್ತೆ ಪಾಕಿಸ್ತಾನದ ಮಧ್ಯೆ ಏನಪ್ಪ ಅಂದ್ರೆ ಯುದ್ಧ ಆಗಿ ನಾವೇನ್ ಮಾಡಿದ್ವಿ ಅಂದ್ರೆ ವೆಸ್ಟ್ ಪಾಕಿಸ್ತಾನನ ಈಸ್ಟ್ ಪಾಕಿಸ್ತಾನದಿಂದ ಸಪರೇಟ್ ಮಾಡಿದ್ವಿ. ಅಂದ್ರೆ ಈ ಪಶ್ಚಿಮ ಪಾಕಿಸ್ತಾನವನ್ನು ಏನಪ್ಪ ಅಂದ್ರೆ ಪೂರ್ವ ಪಾಕಿಸ್ತಾನದಿಂದ ಸಪರೇಟ್ ಮಾಡಿ ಪಶ್ಚಿಮ ಪಾಕಿಸ್ತಾನಕ್ಕೆ ಸ್ವತಂತ್ರ ಕೊಡಿಸಿ ಅದನ್ನ ಹೆಸರೇನಿಟ್ಟಿದ್ವಿ ಅಂದ್ರೆ ಬಾಂಗ್ಲಾದೇಶ ಅಂತ ಅದನ್ನ ಹೊಸ ದೇಶವನ್ನ ರೂಪಿಸಿದ್ವಿ. ಇದಾದ್ಮೇಲೆ ನೋಡ್ರಿ 1985 ಏನಪ್ಪ ಅಂದ್ರೆ ಇಲ್ಲಿ ವಲಸೆ ಬರ್ತಿದ್ರು. ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಅಸ್ಸಾಂ ಅಕಾರ್ಡ್ ಅಂತ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಏನ್ ಹೇಳಿದ್ರೆ ಅಂದ್ರೆ ಯಾರೆಲ್ಲ ಏನಪ್ಪ ಅಂದ್ರೆ ಅಸ್ಸಾಮಿನ ಪ್ರಜೆಗಳಂತ ಪ್ರೂವ್ ಮಾಡ್ಬೇಕು ಅಥವಾ ಭಾರತದ ನಾಗರಿಕ ಅಂತ ಪ್ರೂವ್ ಮಾಡ್ಬೇಕಲ್ಲ, ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಅವ್ರದ್ದು ಅಥವಾ ಅವರ ಪೂರ್ವಜರದ್ದು ಏನಾದ್ರೂ ಭಾರತದ ಸರ್ಕಾರದ ಗುರುತಿನ ಚೀಟಿ ಇದ್ರೆ ಅದನ್ನ ತೋರಿಸ್ಕೊಂಡು ಏನ್ ಮಾಡ್ಬಹುದಪ್ಪ ಅಂದ್ರೆ ಭಾರತದ ಪ್ರಜೆಗಳು ಅಂತ ಪ್ರೂವ್ ಮಾಡಬಹುದಾಗಿತ್ತು. ಅದಕ್ಕೋಸ್ಕರ ನೋಡ್ರಿ ಅವ್ರೇನ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ NRC ಎಕ್ಸಸೈಸ್ ನ ಸ್ಟಾರ್ಟ್ ಮಾಡಿದ್ರು. ಬಟ್ NRC ಎಕ್ಸಸೈಸ್ 2016 ಬಂದಾಗ ಆಲ್ಮೋಸ್ಟ್ ಏನಪ್ಪ ಅಂದ್ರೆ 3.3 ಕೋಟಿ ಜನಸಂಖ್ಯೆ ಒಳಗೆ ಒಂದು 50 ಲಕ್ಷ ಜನ ಉಳಿದಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಇನ್ನೂ ಒಂದು ಅವಕಾಶವನ್ನು ಕೊಟ್ಟರು. ಈಗ ಅದೇನಾಗ್ತಿದೆ ಅಂದ್ರೆ ಅಪ್ಡೇಟ್ ಆಗ್ತಿದೆ. ಬಟ್ ಇತ್ತೀಚೆಗೆ ಏನ್ ಮಾಡ್ತಿದ್ರು ಅಂದ್ರೆ ಈ NRC ಎಕ್ಸಸೈಸ್ ಜೊತೆ ಜೊತೆಗೆ ನೋಡ್ರಿ ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡ್ತಿದ್ದಾರೆ. ಸೊ ನೋಡ್ರಿ ಡಿಲಿಮಿಟೇಷನ್ ಅಂದ್ರೆ ಏನ್ ಗೊತ್ತಾ, ಒಂದು ಜನಸಂಖ್ಯೆ ಆಧಾರವಾಗಿ ಏನಪ್ಪ ಅಂದ್ರೆ ವಿಧಾನಸಭೆ ಮತ್ತೆ ಲೋಕಸಭೆ ಕ್ಷೇತ್ರಗಳನ್ನ ಡಿವೈಡ್ ಮಾಡೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ 28 ಲೋಕಸಭೆ ಕ್ಷೇತ್ರಗಳಿದಾವಲ್ಲ, ಇದನ್ನ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡಿ 28 ಇದ್ದಿದ್ದು 30 ಲೋಕಸಭೆ ಕ್ಷೇತ್ರಗಳನ್ನ ಮಾಡೋದು. ಅಂದ್ರೆ ಜನಸಂಖ್ಯೆ ಜಾಸ್ತಿ ಆದಂಗೆ ಏನಾಗತ್ತಪ್ಪ ಅಂದ್ರೆ ಅಲ್ಲಿ ಆಡಳಿತದ ಹಿತದೃಷ್ಟಿಯಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಕಮ್ಮಿ ಜಾಸ್ತಿ ಅಂದ್ರೆ ಜಿಲ್ಲೆಗಳನ್ನ ಏನ್ ಮಾಡ್ತೀವಿ ಅಂದ್ರೆ ಕಮ್ಮಿ ಮಾಡ್ತಾ ಬರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೊಂದು ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ 2 MPs ಇರ್ತಾರೆ. ಆ ತರನಾಗ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ಅನ್ನ ಕ್ಯಾರಿ ಓವರ್ ಮಾಡ್ತೀವಿ. ಈಗ ಅಸ್ಸಾಂ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ನ ಮಾಡ್ತಿದ್ದಾರೆ. ಸೊ ನೋಡ್ರಿ, ದ ಎಲೆಕ್ಷನ್ ಕಮಿಷನ್ ಡಿಸಿಷನ್ ಟು ಮೇರ್ಲಿ ರಿಓರಿಯಂಟ್ ಪಾರ್ಲಿಮೆಂಟರಿ ಅಂಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ವಿಥೌಟ್ ಇನ್ಕ್ರೀಸಿಂಗ್ ದೇರ್ ನಂಬರ್ಸ್ ವಾಸ್ ಅಪೋಸ್ಡ್ ಬೈ ಸಮ್ ಪೊಲಿಟಿಕಲ್ ಲೀಡರ್ ಅಂಡ್ ಸಪೋರ್ಟೆಡ್ ಬೈ ದ ಗವರ್ಮೆಂಟ್. ಅಂದ್ರೆ ಈಗ ಎಲೆಕ್ಷನ್ ಕಮಿಷನ್ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಕೇವಲ ಅಸೆಂಬ್ಲಿ ಸೀಟು ಮತ್ತೆ ಪಾರ್ಲಿಮೆಂಟ್ ಅಂದ್ರೆ ಲೋಕಸಭೆ ಸ್ಥಾನಗಳನ್ನ ಜಾಸ್ತಿ ಮಾಡ್ತಿದ್ರೆ, ಆದ್ರೆ ಯಾವುದೇ ತರನ ಅಂತ ಏನಪ್ಪ ಅಂದ್ರೆ ಅವರು ನಂಬರ್ಸ್ ಅನ್ನ ಜಾಸ್ತಿ ಮಾಡ್ತಿಲ್ಲ. ಇದನ್ನ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ರಾಜಕೀಯ ಪಕ್ಷಗಳು ಏನಪ್ಪ ಅಂದ್ರೆ ಅಪೋಸಿಟ್ ಲೀಡರ್ಸ್ ಇರ್ತಾರಲ್ಲ ಅವ್ರೇನ್ ಮಾಡ್ತಿದಾರೆ ಅಂದ್ರೆ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಅಸ್ಸಾಂ ರಾಜ್ಯದಲ್ಲಿ ಏನಾಗಿದೆ ಅಪ್ಪ ಅಂದ್ರೆ 4 districts ನ ಏನ್ ಮಾಡ್ತಿದ್ರು ಅಂದ್ರೆ ಮತ್ತೆ ರೀಮರ್ಜ್ ಮಾಡ್ತಿದ್ರು. ಅಂದ್ರೆ ಯಾವ ಒಂದು ಜಿಲ್ಲೆಯಿಂದ 4 districts ನ ಮಾಡ್ತಿದ್ರಲ್ಲ ಅದಕ್ಕೆ ರೀಮರ್ಜ್ ಅನ್ನ ಮಾಡ್ತಿದ್ದಾರೆ. ಈಗ ಎಲೆಕ್ಷನ್ ಕಮಿಷನ್ ಅವ್ರು ನೋಟಿಫಿಕೇಶನ್ ಬಿಟ್ಟು 4 ದಿನ ಆದ್ಮೇಲೆ ಏನಪ್ಪ ಅಂದ್ರೆ ಈ ಒಂದು ಎಕ್ಸಸೈಸ್ ನ ಕ್ಯಾರಿ ಔಟ್ ಮಾಡ್ತಿದ್ದಾರೆ. ಆಮೇಲೆ ನೋಡ್ರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ನ ಮಾಡ್ತಿದ್ದಾರೆ, ಎಸ್ಪೆಷಲಿ ಪಾರ್ಲಿಮೆಂಟ್ರಿ ಅಂದ್ರೆ ಈಗ ಲೋಕಸಭೆ ಸ್ಥಾನಗಳಿಗೆ ಮತ್ತೆ ಅಸೆಂಬ್ಲಿ ಅಂದ್ರೆ ವಿಧಾನಸಭೆಯ ಸ್ಥಾನಗಳಿಗೆ ಏನಪ್ಪ ಅಂದ್ರೆ ಈ ಡಿಲಿಮಿಟೇಷನ್ ಎಕ್ಸಸೈಸ್ ನ ಕ್ಯಾರಿ ಮಾಡ್ತಿದ್ದಾರೆ. ಈ ಒಂದು ಡಿಲಿಮಿಟೇಷನ್ ಎಕ್ಸಸೈಸ್ ನ ಏನಪ್ಪ ಅಂದ್ರೆ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಿದೆ ಅಂದ್ರೆ 2001 ಸೆನ್ಸಸ್ ಅನ್ನ ಯೂಸ್ ಮಾಡ್ತಿದೆ. ಆಕ್ಚುಲಿ ನೋಡ್ರಿ, ಡಿಲಿಮಿಟೇಷನ್ಸ್ ಮಾಡ್ಬೇಕಾದ್ರೆ ನಿಯರೆಸ್ಟ್ ಸೆನ್ಸಸ್ ಅನ್ನ ಯೂಸ್ ಮಾಡ್ಬೇಕು. ಈಗ ನೋಡ್ರಿ, ನಮಗೆ ಇರುವಂತ ನಿಯರೆಸ್ಟ್ ಸೆನ್ಸಸ್ ಯಾವ್ದಪ್ಪ ಅಂದ್ರೆ 2011. ಯಾಕಂದ್ರೆ 2011 ನಾವೇನಪ್ಪ ಅಂದ್ರೆ ಕೋವಿಡ್ ಇರೋ ಕಾರಣ ಯಾವುದೇ ತರನಂತ ಸೆನ್ಸಸ್ ಅನ್ನ ಅಪ್ಡೇಟ್ ಮಾಡಲಿಲ್ಲ. ಹಾಗಾಗಿ 2011 ಸೆನ್ಸಸ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಅಸ್ಸಾಂ ಅಲ್ಲಿ ಏನಪ್ಪ ಅಂದ್ರೆ 2011 ಸೆನ್ಸಸ್ ಅನ್ನ ಯೂಸ್ ಮಾಡದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನ್ ಮಾಡ್ತಿದೆ ಅಂದ್ರೆ 2001 ಸೆನ್ಸಸ್ ಅನ್ನ ಯೂಸ್ ಮಾಡ್ತಿದೆ. ಹಾಗಾಗಿ ಎಲ್ಲರೂ ಏನ್ ಮಾಡ್ತಿದ್ರೆ ಅಂದ್ರೆ ಇದನ್ನ ಅಪೋಸ್ ಮಾಡ್ತಿದ್ದಾರೆ. ಎಸ್ಪೆಷಲಿ ದೋಸ್ ಆರ್ ಪೊಲಿಟಿಕಲಿ ಅಪೋನೆಂಟ್ ಅಂದ್ರೆ ವಿರೋಧ ಪಕ್ಷಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಇದನ್ನ ಅಪೋಸ್ ಅನ್ನ ಮಾಡ್ತಿದ್ದಾರೆ. ಹಾಗಾದ್ರೆ ಡಿಲಿಮಿಟೇಷನ್ಸ್ ಅಂದ್ರೆ ನೋಡ್ರಿ, ಡಿಲಿಮಿಟೇಷನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಇದೊಂದು ಬೌಂಡ್ರೀಸ್ ಏನಿರುತ್ತೆ, ಈಗ ಲೋಕಸಭೆ ಮತ್ತೆ ವಿಧಾನಸಭೆ ಕ್ಷೇತ್ರಗಳು ಏನಿರುತ್ತಲ್ಲ ಅಲ್ಲಿರುವಂತ ಬೌಂಡ್ರೀಸ್ ಅನ್ನ ರೀಡ್ರಾ ಮಾಡೋದು. ಯಾವ ತರನಾಗಿ ರೀಡ್ರಾ ಮಾಡೋದಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಈಕ್ವಲ್ ನಂಬರ್ ಆಫ್ ವೋಟರ್ಸ್ ಇರಬೇಕು. ಅಂದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಸಮಾನವಾದ ವೋಟರ್ಸ್ ಇರಬೇಕು. ಆ ತರನಾಗಿ ಏನಪ್ಪ ಅಂದ್ರೆ ಇದನ್ನ ರೀಡ್ರಾ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಬೆಂಗಳೂರು ಒಂದರಲ್ಲೇ ತಗೊಂಡ್ರೆ ನಿಮ್ಗೆ ಎಷ್ಟೊಂದು ಸಂಸದರು ಸಿಗ್ತಾರೆ. ಅದೇ ತರನಾಗಿ ಕೆಲವೊಂದು 2-3 ಜಿಲ್ಲೆಗಳು ಸೇರಿಸಿ ಏನಪ್ಪ ಅಂದ್ರೆ ಒಂದೊಂದು ಸಂಸದರು ಇರ್ತಾರೆ. ಇದನ್ನ ಯಾಕೆ ಮಾಡ್ತಾರೆ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ನಂಬರ್ ಆಫ್ ವೋಟರ್ಸ್ ಏನಿರ್ತಾರೆ ಅಂದ್ರೆ ಮತದಾರರು ಏನಿರ್ತಾರಲ್ಲ ಅವರು
ಒಂದು ಕ್ಷೇತ್ರದಲ್ಲಿ ಸಮಾನವಾಗಿರಬೇಕು. ಆ ತರನಾಗ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಎಕ್ಸಸೈಸ್ ನ ಕ್ಯಾರಿ ಮಾಡ್ತಾರೆ. ಇದು ಏನಪ್ಪ ಅಂದ್ರೆ ಲೋಕಸಭೆಗಾದ್ರೂ ಇರ್ಬೋದು, ರಾಜ್ಯಸಭೆಗಾದ್ರೂ ಸಾರಿ ವಿಧಾನಸಭೆಗಾದ್ರೂ ಇರ್ಬೋದು, ಈ ತರದ ಎಕ್ಸಸೈಸ್ ನ ಕ್ಯಾರಿ ಮಾಡ್ತಾರೆ. ಸೊ ನೋಡ್ರಿ, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೋಸ್ಟ್ ರೀಸೆಂಟ್ ಏನಿರುತ್ತಲ್ಲ ಆ ಸೆನ್ಸಸ್ ಅನ್ನ ಯೂಸ್ ಮಾಡ್ತಾರೆ. ಸೊ ನೋಡ್ರಿ, ರೀಸೆಂಟ್ ಸೆನ್ಸಸ್ ಅನ್ನ ಅವ್ರು ಯೂಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಡಿಲಿಮಿಟೇಷನ್ಸ್ ನ ಯಾರು ಕ್ಯಾರಿ ಓವರ್ ಮಾಡ್ತಾರಪ್ಪ ಅಂದ್ರೆ ಒಂದು ಇಂಡಿಪೆಂಡೆಂಟ್ ಕಮಿಷನ್ಸ್ ನ ಸೆಟಪ್ ಮಾಡ್ತಾರೆ. ಅದು ಕೂಡ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ಆಕ್ಟ್ ಒಳಗಡೆ ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ಅಂತ ಹೇಳಿ ಏನಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಕಮಿಷನ್ ನ ಸೆಟಪ್ ಮಾಡ್ತಾರೆ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ವರದಿಗಳನ್ನ ತಗೊಂಡು ಆ ಬೌಂಡ್ರೀಸ್ ಅನ್ನ ಮತ್ತೆ ರೀಡ್ರಾ ಮಾಡ್ತಾರೆ. ಹಾಗಾದ್ರೆ ಅಸ್ಸಾಂ ಅಲ್ಲಿ ಈ ಡಿಲಿಮಿಟೇಷನ್ ಯಾಕೆ ಹೋಲ್ಡ್ ಅಲ್ಲಿ ಇದೆ ಅಂದ್ರೆ, ಸೊ ನೋಡ್ರಿ ಡಿಲಿಮಿಟೇಷನ್ ಪ್ಯಾನಲ್ ಇದೆಯಲ್ಲ, ಇದನ್ನ ಏನಪ್ಪ ಅಂದ್ರೆ ಮೂರ್ ಸರಿ ಸೆಟಪ್ ಮಾಡ್ತಾರೆ. 1952ರಲ್ಲಿ, 1962ರಲ್ಲಿ ಮತ್ತೆ 1972ರಲ್ಲಿ. ಆಮೇಲೆ ಇದನ್ನ ಏನಪ್ಪ ಅಂದ್ರೆ 1976ರಲ್ಲಿ ಏನಪ್ಪ ಅಂದ್ರೆ ಇದನ್ನ ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡ್ತಾರೆ ಅಥವಾ ತೆಗೆದಾಕ್ತಾರೆ. ಯಾವ್ದಕ್ಕಂದ್ರೆ ಈ ಫ್ಯಾಮಿಲಿ ಪ್ರೋಗ್ರಾಮ್ಸ್ ಏನಿದೆಯಲ್ಲ ಇದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಫ್ಯಾಮಿಲಿ ಪ್ಲಾನಿಂಗ್ ಪ್ರೋಗ್ರಾಮ್ಗೋಸ್ಕರ ಏನಪ್ಪ ಅಂದ್ರೆ ಈ ಡಿಲಿಮಿಟೇಷನ್ ಎಕ್ಸಸೈಸ್ ನ ತೆಗೆದಾಕ್ತಾರೆ. ಆಮೇಲೆ ನೋಡ್ರಿ, ಲಾಸ್ಟ್ ಕಮಿಷನ್ಸ್ ನ ಯಾವಾಗ ಸೆಟಪ್ ಮಾಡ್ತಾರಪ್ಪ ಅಂದ್ರೆ 2002ರಲ್ಲಿ ಸೆಟಪ್ ಮಾಡ್ತಾರೆ. ಆ ಎಕ್ಸಸೈಸ್ ನ ಏನಪ್ಪ ಅಂದ್ರೆ ಅದು 2008ರಲ್ಲಿ ಕಂಪ್ಲೀಟ್ ಮಾಡ್ಬೇಕಿತ್ತು, ಬಟ್ ಅದಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸಸ್ಪೆಂಡ್ ಮಾಡ್ತಾರೆ. ಈ ಸಸ್ಪೆಂಡ್ ಮಾಡುವಂತ ಉದ್ದೇಶ ಏನಿರ್ತಪ್ಪ ಅಂದ್ರೆ, ಇಲ್ಲಿ ನೋಡ್ರಿ ಏನ್ ಸೆಕ್ಯೂರಿಟಿ ರಿಸ್ಕ್ ಇದೆ ಅಂದ್ರೆ, ಈಗ ನಿಮಗೆ ಗೊತ್ತು ಈ ಈಶಾನ್ಯ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಬಂಡಾಯಗಳು ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಸ್ಥಳೀಯ ಬಂಡಾಯಗಳು ಜಾಸ್ತಿ ಆಗುತ್ತೆ. ಅಲ್ಲಿರುವಂತ ಲೋಕಲ್ ಬಂಡುಕೋರ ಏನ್ ಮಾಡ್ತಾರಪ್ಪ ಅಂದ್ರೆ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಾರೆ. ಈ ಬಂಡಾಯಗಳ ಒಂದು ವಿರುದ್ಧ ಹೋರಾಡೋದಕ್ಕಾಗಿ ಮತ್ತೇನಪ್ಪ ಅಂದ್ರೆ ಭದ್ರತಾ ವಿಚಾರವಾಗಿ ಏನಪ್ಪ ಅಂದ್ರೆ ಈ ಡಿಲಿಮಿಟೇಷನ್ ಎಕ್ಸಸೈಸ್ ನ ಏನ್ ಮಾಡ್ತಾರೆ ಅಂದ್ರೆ ಪ್ರೆಸಿಡೆನ್ಶಿಯಲ್ ಆರ್ಡರ್ ಮೂಲಕ ಏನಪ್ಪ ಅಂದ್ರೆ ಸಸ್ಪೆಂಡ್ ಮಾಡ್ತಾರೆ. ಅದಾದ್ಮೇಲೆ ನೋಡ್ರಿ, ಆಗ ಏನ್ ಮಾಡ್ತಾರಪ್ಪ ಅಂದ್ರೆ ಬಿಜೆಪಿ ಅವರು ಕೂಡ ಅಪೋಸ್ ಮಾಡ್ತಾರೆ. ಯಾಕಂದ್ರೆ ಬಿಜೆಪಿ ಏನ್ ಅನ್ಕೊಂಡಿರುತ್ತಂದ್ರೆ, ನಾವು ಡಿಲಿಮಿಟೇಷನ್ಸ್ ನ ಯಾವಾಗ ಮಾಡೋಣ ಅಂದ್ರೆ ಒಂದ್ಸರಿ ಎನ್ಆರ್ಸಿ ಅಪ್ಡೇಟ್ ಆದ್ಮೇಲೆ ಡಿಲಿಮಿಟೇಷನ್ಸ್ ನ ಮಾಡೋಣ. ಯಾಕಂದ್ರೆ ಎನ್ಆರ್ಸಿ ಅಪ್ಡೇಟ್ ಆದ್ರೆ ನಮ್ಗೆ ಏನಪ್ಪ ಅಂದ್ರೆ ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ ಅಂದ್ರೆ ಅಕ್ರಮ ವಲಸಿಗರು ಯಾರಿದಾರಲ್ಲ ಆ ಅಕ್ರಮ ವಲಸಿಗರು ಹೋಗ್ತಾರೆ. ಅವಾಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಈಸಿಯಾಗಿ ಡಿಲಿಮಿಟೇಷನ್ ಎಕ್ಸಸೈಸ್ ನ ಕ್ಯಾರಿ ಔಟ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾವಾಗ ಅಂದ್ರೆ 2008ರಲ್ಲಿ. ಹಾಗಾದ್ರೆ ಈ ಡಿಲಿಮಿಟೇಷನ್ ಎಕ್ಸಸೈಸ್ ಬಗ್ಗೆ ಏನೇನ್ ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಏನ್ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ ಸರ್ಕಾರದವರು, ಕೇಂದ್ರ ಸರ್ಕಾರದವರು ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ಸ್ ನ 4 ಈಶಾನ್ಯ ರಾಜ್ಯಗಳಿಗೆ ಮತ್ತೆ ಒಂದು ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತೆ ಕಾಶ್ಮೀರಕ್ಕೆ ಏನಪ್ಪ ಅಂದ್ರೆ 6 ಜನವರಿ 2026 ಏನಪ್ಪ ಅಂದ್ರೆ ಡಿಲಿಮಿಟೇಷನ್ ಕಮಿಷನ್ ನ ಸೆಟಪ್ ಮಾಡುತ್ತೆ. ಈ ಎಕ್ಸಸೈಸ್ ಮಾಡ್ಬೇಕಾದ್ರೆ ಅವ್ರು ಏನಪ್ಪ ಅಂದ್ರೆ ಸೆಕ್ಷನ್ 8A ಆಫ್ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1950 ನ ಯೂಸ್ ಮಾಡುತ್ತೆ. ಬಟ್ ಏನಪ್ಪ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಒಂದು ಆಕ್ಟ್ ಪ್ರಕಾರ ಏನಪ್ಪ ಅಂದ್ರೆ ರೀಸೆಂಟ್ ಸೆನ್ಸಸ್ ಏನಿರುತ್ತಲ್ಲ ಆ ರೀಸೆಂಟ್ ಸೆನ್ಸಸ್ ಅನ್ನ ಯೂಸ್ ಮಾಡ್ಬೇಕು. ಬಟ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ 2001ರ ಸೆನ್ಸಸ್ ಅನ್ನ ಯೂಸ್ ಮಾಡ್ತಾರೆ. ಇದರಿಂದ ಏನಾಗತ್ತಪ್ಪ ಅಂದ್ರೆ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ ಏನ್ ಮಾಡ್ತಾರೆ ಅಂದ್ರೆ ಅಸಹನೆಗೊಳ್ತಾರೆ. ಯಾಕಂದ್ರೆ 2011ರ ಸೆನ್ಸಸ್ ಅನ್ನ ನೀವು ಯಾಕೆ ಯೂಸ್ ಮಾಡ್ತಿಲ್ಲ, 2001ರ ಸೆನ್ಸಸ್ ಅನ್ನ ಯಾಕೆ ಯೂಸ್ ಮಾಡ್ತೀರ ಅಂತ ಕ್ವಶನ್ ಅನ್ನ ಮಾಡ್ತಾರೆ. ಜೊತೆಗೆ ನೋಡ್ರಿ ಅವ್ರೇನ್ ಹೇಳ್ತಾರೆ ಅಂದ್ರೆ, ನೀವು ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡಿದ್ರೆ ಅಸೆಂಬ್ಲಿ ಸೀಟ್ ನ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಜಸ್ಟ್ ಲೋಕಸಭೆ ಸೀಟ್ ನ ಜಾಸ್ತಿ ಮಾಡಿದ್ರೆ ಏನ್ ಪ್ರಯೋಜನ ಅಂತ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ನೋಡ್ರಿ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಏನ್ ಕೊಡ್ಬೋದಪ್ಪ ಅಂದ್ರೆ, ಅಪಾರ್ಟ್ ಫ್ರಮ್ ಈ ಏನಪ್ಪ ಅಂದ್ರೆ ಪೊಲಿಟಿಕ್ಸ್ ಬಿಟ್ಟು, ನಿಮಗೆ ಡಿಲಿಮಿಟೇಷನ್ಸ್ ಅಂದ್ರೆ ಯಾರು, ಅದನ್ನ ಯಾವಾಗ ಕ್ಯಾರಿ ಔಟ್ ಮಾಡ್ತಾರೆ, ಅದಕ್ಕೆ ಯೂಸ್ ಮಾಡುವಂತ ಆಕ್ಟ್ ಯಾವುದು, ಇತ್ತೀಚೆಗೆ ಮಾಡಿದಂತ ಡಿಲಿಮಿಟೇಷನ್ಸ್ ಯಾವ್ದು ಅಂತ ಕೇಳ್ತಾರೆ. ಜೊತೆಗೆ ನೋಡ್ರಿ ಡಿಲಿಮಿಟೇಷನ್ಸ್ ನಾನಾಗ್ಲೇ ಹೇಳ್ಬೇಕಾರೆ ಎನ್ಆರ್ಸಿ ಅಲ್ಲಿ ಏನಪ್ಪ ಅಂದ್ರೆ 3.3 ಕೋಟಿ ಜನ ತಮ್ಮ ಸಿಟಿಜನ್ಶಿಪ್ ಅಥವಾ ನಾಗರಿಕತೆಯನ್ನ ತೋರಿಸ್ಕೋಬೇಕಾರೆ 19.06 ಲಕ್ಷ ಜನ ಏನಪ್ಪ ಅಂದ್ರೆ ಹೊರಗುಳಿದ್ರು. ಅದಕ್ಕೋಸ್ಕರ ಏನಂದ್ರೆ ಈ ಎಕ್ಸಸೈಸ್ ನ ಮತ್ತೆ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವಕಾಶವನ್ನು ಕೊಟ್ಟಿತ್ತು. ಅಂದ್ರೆ ಈ 19.6 ಲಕ್ಷ ಜನ ಏನಿದಾರಲ್ಲ, ಇವರು ತಮ್ಮ ಸಿಟಿಜನ್ಶಿಪ್ ಅಂದ್ರೆ ನಾಗರಿಕತೆಯನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮತ್ತೊಂದು ಅವಕಾಶವನ್ನ ಕೋರಿದ್ರು. ಆ ಅವಕಾಶವನ್ನ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಈಗ ಕಲ್ಪಿಸಿ ಕೊಟ್ಟಿದೆ. ಸೊ ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ನಾವು ನೆಕ್ಸ್ಟ್ ಆರ್ಟಿಕಲ್ ಯಾವ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಏನ್ ಹೇಳ್ತಿದ್ರು ಅಂದ್ರೆ ವೆನ್ ಡಿಗ್ರಿ ಲೂಸಸ್ ದೇರ್ ವರ್ತ್ ಅಂದ್ರೆ, ಈಗ ನಾವೇನ್ ಪದವಿ ಪಡಿತಿದ್ವಲ್ಲ ಆ ಪದವಿ ಏನಪ್ಪ ಅಂದ್ರೆ ಅದರ ವರ್ತ್ ಏನಿದೆ ಅದನ್ನೇ ಕಳ್ಕೊಳ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಆಥರ್ ಬಂದ ಏನಪ್ಪ ಅಂದ್ರೆ ಕೃಷ್ಣ ಕುಮಾರ್, ಈಸ್ ಅ ಫಾರ್ಮರ್ ಡೈರೆಕ್ಟರ್ ಆಫ್ NCERT ಅಂಡ್ ಎಡಿಟರ್ ಆಫ್ ದ ರೌಟೇಜ್ ಹ್ಯಾಂಡ್ ಬುಕ್ ಆಫ್ ಎಜುಕೇಶನ್ ಇನ್ ಇಂಡಿಯಾ ಅಂತ ಹೇಳ್ತಿದ್ದಾರೆ. ಈಸ್ ಅ ಡೈರೆಕ್ಟರ್ ಆಫ್ NCERT, ಫಾರ್ಮರ್ ಡೈರೆಕ್ಟರ್ ಆಫ್ NCERT. ಸೊ ದ ಟಾಪಿಕ್ ಹೀ ಈಸ್ ಡಿಸ್ಕಸ್ ಡಿಯರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್, ಎಸ್ಪೆಷಲಿ ಫಾರ್ ದ UPSC ಮೈನ್ಸ್. ಈಗ ಏನಾಗ್ತಿದೆ ನೋಡ್ರಿ, ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಈಗ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದು ಯಾರ್ದಪ್ಪ ಅಂದ್ರೆ LLB ಸ್ಟೂಡೆಂಟ್ಸ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಈಗ ನೋಡ್ರಿ LLB ಒಂದು ಹುಡುಗಿ ಓದ್ತಿದ್ದಾಳೆ ಅನ್ಕೋರಿ, ಅವಳು ಅವಳ ಪದವಿಯನ್ನ ಕಂಪ್ಲೀಟ್ ಆದ್ಮೇಲೆ ಏನಪ್ಪ ಅಂದ್ರೆ ಆಕ್ಚುಲಿ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಬಟ್ ಅವಳೇನ್ ಮಾಡ್ತಾಳೆ ಅಂದ್ರೆ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡೋ ಬದಲು ಏನ್ ಮಾಡ್ತಾಳಪ್ಪ ಅಂದ್ರೆ ಅವಳ ಮಾಸ್ಟರ್ ಕೋರ್ಸ್ ಏನಿದೆ ಅಂದ್ರೆ
ಎಲ್ ಎಲ್ ಬಿ ಆದ್ಮೇಲೆ ನೆಕ್ಸ್ಟ್ ಸ್ನಾತಕೋತ್ತರ ಪದವಿ ಏನ್ ಬರುತ್ತಲ್ಲ ಅದನ್ನ ಪಡೆಯಕ್ ಹೋಗ್ತಾಳೆ. ಯಾಕೆ ಈ ತರ ನಂಗೆ ಮಾಡ್ತಾಳೆ ಅಂದ್ರೆ, ಒಂದವಳಿಗೆ ಏನಿರುತ್ತಂದ್ರೆ ಆ ಮಾಸ್ಟರ್ ಡಿಗ್ರಿಯಿಂದ ಏನ್ ಸ್ಕಿಲ್ಸ್ ಬರುತ್ತಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡ್ರಿ, ಡಿಗ್ರಿಯಿಂದ ಸ್ಕಿಲ್ಸ್ ಬರೋದು ಅಥವಾ ಕೌಶಲ್ಯಗಳು ಬರೋದು ಏನಪ್ಪ ಅಂದ್ರೆ ಅಷ್ಟು ಸರಿ ಇರಲ್ಲ. ಹಾಗಾಗಿ ಏನಪ್ಪ ಅಂದ್ರೆ ಮಾಸ್ಟರ್ಸ್ ಡಿಗ್ರಿಗೆ ಹೋಗ್ತಾಳೆ. ಇನ್ನೊಂದು ಕಾರಣ ಏನಿರ್ಬೋದಪ್ಪ ಅಂದ್ರೆ, ಡಿಗ್ರಿಯಲ್ಲಿ ಇರುವಂತ ಅಪಾರ್ಚುನಿಟೀಸ್ ತುಂಬಾ ಕಡಿಮೆ, ಹಾಗಾಗಿ ಮಾಸ್ಟರ್ಸ್ ಡಿಗ್ರಿಗೆ ಹೋದ್ರೆ ಏನಪ್ಪ ಅಂದ್ರೆ ಹೆಚ್ಚಿನ ಅವಕಾಶಗಳು ಸಿಗ್ಬೋದು ಅಂತ ಅವಳು ಏನ್ ಮಾಡ್ತಾಳೆ ಅಂದ್ರೆ ಮಾಸ್ಟರ್ಸ್ ಡಿಗ್ರಿಗೆ ಸ್ವಿಚ್ ಔಟ್ ಆಗ್ತಾಳೆ. ಆಮೇಲೆ ನೋಡ್ರಿ, ಮಾಸ್ಟರ್ಸ್ ಡಿಗ್ರಿಯಲ್ಲಿ ಏನಪ್ಪ ಅಂದ್ರೆ ಆಕೇನ್ ಸ್ಕಿಲ್ಸ್ ಅನ್ನ ತಗೋಬೇಕು ಅಂದ್ರೆ ಕೌಶಲ್ಯಗಳನ್ನ ತಗೋಬೇಕಲ್ಲ, ಆ ಕೌಶಲ್ಯಗಳನ್ನ ಹೆಚ್ಚು ಪಡೆಯೋದಕ್ಕೆ ಏನಪ್ಪ ಅಂದ್ರೆ ಆದಷ್ಟು ಪ್ರಯತ್ನವನ್ನ ಪಡ್ತಾಳೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇನ್ನೂ ಒಂದು ಕಾರಣ ಏನಪ್ಪ ಅಂದ್ರೆ ಯಾಕೆ ಈ ಡಿಸಿಷನ್ ನ ತಗೋತಾಳೆ ಅಂದ್ರೆ, ಬಹಳಷ್ಟು ಜನ ಏನಪ್ಪ ಅಂದ್ರೆ ಡಿಗ್ರಿ ಮಾಡಿದವ್ರು ಏನಪ್ಪ ಅಂದ್ರೆ ಈಗ ಲೀಗಲ್ ಪ್ರಾಕ್ಟೀಸ್ ಏನ್ ಮಾಡ್ತಿದಾರೆ ಅಂದ್ರೆ, ಎಲ್ ಎಲ್ ಪಿ ಮಾಡಿದವ್ರು ಲೀಗಲ್ ಪ್ರಾಕ್ಟೀಸ್ ಮಾಡಿದವ್ರು ಏನಪ್ಪ ಅಂದ್ರೆ ಅಷ್ಟು ಸಕ್ಸಸ್ಫುಲ್ ರೇಟ್ ಆಗಿಲ್ಲ. ಅಂದ್ರೆ ನೀವು ಸಕ್ಸಸ್ ರೇಟ್ ಅನ್ನ ತಗೊಂಡಾಗ ಏನಪ್ಪ ಅಂದ್ರೆ ಇದು ತುಂಬಾ ಕಮ್ಮಿ ಇರೋದ್ರಿಂದ ಅವ್ರು ಏನ್ ಮಾಡ್ತಾರಂದ್ರೆ, ಹಾಗಾದ್ರೆ ನಾನು ಜಸ್ಟ್ ಎಲ್ ಎಲ್ ಬಿ ಮಾಡಿದ್ರೆ ನನಗೇನು ಕೌಶಲ್ಯ ಬರ್ಬೇಕಲ್ಲ ಆ ಕೌಶಲ್ಯ ಸಿಗೋದಿಲ್ಲ, ಹಾಗಾಗಿ ನಾನೇನ್ ಮಾಡ್ಬೇಕಂದ್ರೆ ಮಾಸ್ಟರ್ಸ್ ಅನ್ನ ಮಾಡ್ಬೇಕಂತ ಹೇಳ್ತಾರೆ. ಸೊ ನೋಡ್ರಿ, ಮಾಸ್ಟರ್ಸ್ ಮಾಡಿದ್ರೆ ಏನಪ್ಪ ಅಂದ್ರೆ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆಯಲ್ಲ, ಎಸ್ಪೆಷಲಿ ಏನಪ್ಪ ಅಂದ್ರೆ ಈಗ ಲಾ ಪ್ರಾಕ್ಟೀಸ್ ಮಾಡೋರು ಏನಪ್ಪ ಅಂದ್ರೆ ಏನು ಕೋರ್ಟಲ್ಲಿ ಏನಪ್ಪ ಅಂದ್ರೆ ಸ್ಪರ್ಧಾತ್ಮಕತೆ ಇಲ್ಲ ಅದನ್ನ ಗೆಲ್ಬಹುದು ಅಂತೇಳಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾಸ್ಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಈಗ ಈ ಡಿಸಿಷನ್ ಇಂದ ಏನಪ್ಪ ಅಂದ್ರೆ ಆಥರ್ಗೆ ಏನ್ ಏನ್ ನೆನಪಾಗುತ್ತಂದ್ರೆ, ಸೊ ನೋಡ್ರಿ, ಅವರು ಒಂದು ಬುಕ್ ಓದಿರ್ತಾರೆ ಕ್ಲಾಸಿಕ್ ಬುಕ್ ಅಂತ, ಅದು ನೆನಪಾಗುತ್ತೆ. ಸೊ ನೋಡ್ರಿ, ಆ ಬುಕ್ಕಿನ ಹೆಸರು ಏನಪ್ಪ ಅಂದ್ರೆ ದ ಡಿಪ್ಲೊಮಾ ಡಿಸೀಸ್ ಅಂತ ಹೇಳಿ. ಇದನ್ನೇನಪ್ಪ ಅಂದ್ರೆ ಬ್ರಿಟಿಷ್ ಆರ್ಥಿಕ ತಜ್ಞರಾದಂತ ರೊನಾಲ್ಡೆ ಡೋರ್ ಅವರು ಬರೆದಿರ್ತಾರೆ. ಇದನ್ನ ಫಸ್ಟ್ ನೋಡ್ರಿ ಯಾವಾಗ ಪಬ್ಲಿಷ್ ಮಾಡಿರ್ತಾರೆ ಅಥವಾ ಇದನ್ನ ಯಾವಾಗ ತಂದಿರ್ತಾರೆ ಅಂದ್ರೆ 1976 ಇದನ್ನ ಪಬ್ಲಿಷ್ ಮಾಡಿರ್ತಾರೆ. 2001 ನೋಡ್ರಿ 25ನೇ ವರ್ಷದ ಸೆಲೆಬ್ರೇಷನ್ ಗೋಸ್ಕರ ಏನಪ್ಪ ಅಂದ್ರೆ ಈ ಬುಕ್ ನ ಅಡಿಷನಲ್ ಏನಪ್ಪ ಅಂದ್ರೆ ಸಪ್ಲಿಮೆಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಆಮೇಲೆ ನೋಡ್ರಿ, ಈ ಒಂದು ಪುಸ್ತಕದಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಸ್ಟ್ರಕ್ಚರಲ್ ಫಿನಾಮಿನಲ್ ಯಾವ ತರನಾಗಿದೆ ಅಂದ್ರೆ ಈಗ ಪದವಿ ಮಾಡೋದಕ್ಕೂ ಮತ್ತೆ ಜಾಬ್ಸ್ಗೆ ಯಾವ ತರನ ಅಂತ ಸ್ಟ್ರಕ್ಚರಲ್ ಫಿನಾಮಿನ ಇದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಸೊ ನೋಡ್ರಿ, ಈಗೇನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನಾವು ಜಾಸ್ತಿ ಏನ್ ಮಾಡ್ತೀವಪ್ಪ ಅಂದ್ರೆ ಫೋಕಸ್ ಹೆಚ್ಚು ಹೆಚ್ಚು ಪದವಿಗಳನ್ನ ಗಳಿಸೋದ್ರಲ್ಲಿ ಏನಪ್ಪ ಅಂದ್ರೆ ನಮ್ಮ ಫೋಕಸ್ ಇರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಬದಲಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಬಿಹೇವಿಯರಲ್ ಆಸ್ಪೆಕ್ಟ್ ಏನಿದೆಯಲ್ಲ ಅದ್ರ ಮೇಲೆ ಫೋಕಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ರೊನಾಲ್ಡೊ ಡೋರ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಫಿನಾಮಿನನ ಈಗ ರಿಲೇಷನ್ ಮಾಡ್ತಾ ಹೋಗ್ತಾರೆ. ಯಾವುದಕ್ಕೋಸ್ಕರಪ್ಪ ಅಂದ್ರೆ ಡಿವ್ಯಾಲ್ಯೂಯೇಷನ್ ಆಫ್ ಕ್ವಾಲಿಫಿಕೇಶನ್ಸ್ ಅಂಡ್ ಡಿಗ್ರೀಸ್ ಅಂತ. ಸೊ ನೋಡ್ರಿ, ಒಂದ್ ಕಾಲ ಇತ್ತು ಏನಪ್ಪ ಅಂದ್ರೆ ಜಸ್ಟ್ 10th ಪಾಸ್ ಆದ್ರೂ ಸಾಕು ನಿಮ್ಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ ಜಾಬ್ ಅಂತ ಸಿಕ್ತಿತ್ತು. ಅಂದ್ರೆ ಯಾವುದೇ ಗೌರ್ಮೆಂಟ್ ಜಾಬ್ ಇರ್ಬೋದು ಜಾಬ್ ಸಿಕ್ತಿತ್ತು. ಈಗ ಏನಪ್ಪ ಅಂದ್ರೆ ನೀವು PhD ಮಾಡಿದ್ರು ಸಹ ಏನಪ್ಪ ಅಂದ್ರೆ ಗೌರ್ಮೆಂಟ್ ಪದವಿ ಜಾಬ್ ಅನ್ನ ಪಡ್ಕೋಬೇಕಾದ್ರೆ ತುಂಬಾ ಕಷ್ಟ ಪಡಬೇಕಾಗಿದೆ, ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಬರೀಬೇಕಾಗಿದೆ. ಯಾವ ತರನಾಗೆ ನಾವೇನಪ್ಪ ಅಂದ್ರೆ ಡಿಗ್ರೀಸ್ ನ ಅಕ್ವೈರ್ ಮಾಡ್ತಾ ಹೋಗ್ತಾ ಇದೀವಿ, ಆ ತರನಾಗ ಏನಪ್ಪ ಅಂದ್ರೆ ನಮ್ಮ ಪದವಿಯ ವ್ಯಾಲ್ಯೂ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಹೋಗ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಡೋರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಒಂದು ನೋಟಿಸ್ ಅನ್ನ ಮಾಡ್ತಾರೆ ಏನಪ್ಪ ಅಂದ್ರೆ ಈ ಜಾಸ್ತಿ ಪದವಿಗಳನ್ನ ಅಕ್ವೈರ್ ಮಾಡೋದು ಅಥವಾ ಈ ಜಾಸ್ತಿ ಪದವಿಗಳನ್ನ ಪಡ್ಕೊಳ್ಳೋದು ಏನಪ್ಪ ಅಂದ್ರೆ ದಿನದಿಂದ ದಿನಕ್ಕೆ ಏನಪ್ಪ ಅಂದ್ರೆ ಈ ಡಿಸೈರ್ ಏನಿದೆ ಈ ಆಸೆ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಾನೆ ಇದೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಫಿನಾಮಿನನ್ನ ತಯಾರು ಮಾಡ್ತಾರೆ, ಅಂದ್ರೆ ಒಂದು ಆರ್ಡರ್ ಏನಿದೆ ಅದನ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಮೂರು ದೇಶಗಳನ್ನ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಯಾವ್ಯಾವ ದೇಶಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ ಅಂದ್ರೆ ಶ್ರೀಲಂಕಾ, ಸೌತ್ ಕೊರಿಯಾ ಮತ್ತೆ ಜಪಾನ್ ದೇಶಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ನೋಡ್ರಿ, ಭಾರತ ಏನಪ್ಪ ಅಂದ್ರೆ ಈ ಸ್ಯಾಂಪಲ್ ಅನ್ನ ಒಂದು ಭಾಗ ಆಗಿರ್ಲಿಲ್ಲ, ಆದ್ರೂ ಕೂಡ ಈ ಒಂದು ಫಿನಾಮಿನಲ್ ಅಥವಾ ಸ್ಯಾಂಪಲ್ ಇಂದ ಏನು ನಮಗೆ ಇನ್ಸೈಟ್ಸ್ ಇದೆಯಲ್ಲ ಅದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಭಾರತದಲ್ಲೂ ಕೂಡ ಯಾವ ತರನಾಗಿ ಬರುತ್ತೆ ಅಂತ ನಾವು ರಿಲೇಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವಿಲ್ಲ ಏನ್ ಮಾಡ್ತಿದೀವಿ ಅಂದ್ರೆ ಅಪ್ಲಿಕೇಬಲ್ ಕಿಂತ ಜಾಸ್ತಿ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಈಗ ನೋಡ್ರಿ ನನಗೇನು ಎಂಪ್ಲಾಯ್ಮೆಂಟ್ ಗೆ ಕೌಶಲ್ಯ ಬೇಕಲ್ಲ ಆ ಕೌಶಲ್ಯದಕ್ಕಿಂತ ಹೆಚ್ಚಿಗೆ ನಾವು ಜಾಸ್ತಿ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿದ್ವಿ ಅಂದ್ರೆ ಈ ಸರ್ಟಿಫಿಕೇಟ್ಸ್ ಮೇಲೆ, ಡಿಗ್ರೀಸ್ ಮೇಲೆ, ಮತ್ತೆ ಏನಪ್ಪ ಅಂದ್ರೆ ಡಿಪ್ಲೊಮಾಸ್ ಮೇಲೆ ಏನಪ್ಪ ಅಂದ್ರೆ ಫೋಕಸ್ ಮಾಡ್ತಿದ್ವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆ ಇನ್ಸೈಟ್ಸ್ ಕೂಡ ಏನಪ್ಪ ಅಂದ್ರೆ ಭಾರತಕ್ಕೆ ಕೂಡ ಎಲಿ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಈ ಇತ್ತೀಚೆಗೆ ಏನಾಗಿದೆಯಪ್ಪ ಅಂದ್ರೆ ಎಜುಕೇಶನ್ಸ್ ಅನ್ನೋದು ಕೂಡ ಏನಪ್ಪ ಅಂದ್ರೆ ಒಂದು ಬಜಾರ್ ಆಗಿದೆ. ಆ ಬಜಾರ್ ಹೆಸರು ಏನಪ್ಪ ಅಂದ್ರೆ ಶಿಕ್ಷಣದ ಒಂದು ಸಂತೆ ಅಂತ ಹೇಳ್ತಿದ್ದಾರೆ. ಅಲ್ಲೇನಪ್ಪ ಅಂದ್ರೆ ಡಿಪ್ಲೊಮಾಸ್ ಮತ್ತೆ ಡಿಗ್ರೀಸ್ಗೆ ಏನಪ್ಪ ಅಂದ್ರೆ ಪದವಿ ಮತ್ತೆ ಡಿಪ್ಲೊಮಾಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಅಂತ ಹೇಳ್ತಿದ್ದಾರೆ. ದೆಹಲಿ ದೇವ್ ಲಹರಿ ಅನ್ನೋರು ಒಬ್ರು ನೋಡ್ರಿ ಒಂದು ಬುಕ್ ಅಲ್ಲಿ ಏನಪ್ಪ ಅಂದ್ರೆ ಈ ಅನುಭವದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಏನಪ್ಪ ಅಂದ್ರೆ ಒಂದು ಬುಕ್ ಬರ್ತಿದ್ದಾರೆ. ಅಲ್ಲೇನ್ ಅಂತ ಹೇಳಿದಾರೆ ಅಂದ್ರೆ ಆ ಬುಕ್ ಹೆಸರು ದ ಗ್ರೇಟ್ ಇಂಡಿಯನ್ ಸ್ಕೂಲ್ ಬಜಾರ್ ಅಂತ ಆ ಬುಕ್ಕಿನ ಹೆಸರನ್ನ ಇಟ್ಟಿದ್ದಾರೆ. ಸೊ ನೋಡ್ರಿ, ದೇವ್ ಲಹರಿ ಅನ್ನೋರು ಏನಪ್ಪ ಅಂದ್ರೆ ಇವರೊಬ್ರು ಶಿಕ್ಷಕರಾಗಿದ್ರು, ಜೊತೆಗೆ ಏನಪ್ಪ ಅಂದ್ರೆ ಪ್ರಾಂಶುಪಾಲರಾಗಿದ್ರು ಅಂತ ಹೇಳ್ತಾರೆ. ಸೊ ನೋಡ್ರಿ, ಈ ಟೈಟಲ್ ಏನಿದೆ ಅಲ್ಲ ಈಗ ಏನಪ್ಪ ಅಂದ್ರೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನಮ್ಮ ಉನ್ನತ ಶಿಕ್ಷಣದಲ್ಲಿ ನೋಡ್ರಿ
1990 ಮಧ್ಯದಿಂದ ಏನಾಗ್ತಿದೆ ಅಂದ್ರೆ, ನಾವು ಉನ್ನತ ಶಿಕ್ಷಣದಲ್ಲಿ ಏನಪ್ಪ ಅಂದ್ರೆ ವಿವಿಧ ರೀತಿಯ ಕೋರ್ಸ್ ಗಳನ್ನ ಆಫರ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ಇದರ ಗ್ರೋತ್ ಏನಿದೆ ಅಂದ್ರೆ ಇದರ ಬೆಳವಣಿಗೆ ಕೂಡ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಒಬ್ರಿಗೆ ಏನಪ್ಪ ಅಂದ್ರೆ ತುಂಬಾ ವೆರೈಟಿ ಆಫ್ ಕ್ವಾಲಿಫಿಕೇಶನ್ಸ್ ಇದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಆದಷ್ಟು ಬೇಗ ಏನಪ್ಪ ಅಂದ್ರೆ ಕೆಲಸ ಸಿಗುವಂತ ಅವಕಾಶ ಇರುತ್ತೆ, ಮತ್ತೆ ಅವರಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಏನಪ್ಪ ಅಂದ್ರೆ ಯಂಗ್ ಅಭ್ಯರ್ಥಿಗಳಿದ್ದಾರೆ ಅಂದ್ರೆ ಯಾರೆಲ್ಲ ಯುವ ಅಭ್ಯರ್ಥಿಗಳಿದ್ದಾರಲ್ಲ, ಅವ್ರೇನ್ ಮಾಡ್ತಾರೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಕೋರ್ಸ್ ಗಳಲ್ಲಿ ಏನಪ್ಪಾ ಅಂದ್ರೆ ಎನ್ರೋಲ್ ಮಾಡ್ಕೋತಾರೆ. ಅಂದ್ರೆ ಡಿಗ್ರಿ ಕಲಿಬೇಕಾದ್ರೆ ಡ್ಯುವೆಲ್ ಡಿಗ್ರಿಯನ್ನ ಕಲಿತಾರೆ. ಸೊ ನೋಡ್ರಿ, ಈ ಡ್ಯುವೆಲ್ ಡಿಗ್ರಿಗೆ ಏನಪ್ಪಾ ಅಂದ್ರೆ ಪರ್ಮಿಷನ್ಸ್ ಕೊಟ್ಟಿದ್ದು ಕೂಡ ಏನಾಗ್ತಿದೆ ಅಂದ್ರೆ ಈ ಗ್ರೋತ್ಗೆ ಇನ್ನೂ ಹೆಚ್ಚಿನ ಅವಕಾಶವನ್ನ ಒದಗಿಸ್ಕೊಡ್ತಾ ಇದೆ ಅಂತ ಹೇಳ್ತಿದ್ರೆ. ಅಂದ್ರೆ ಜಸ್ಟ್ ಒಂದ್ ಡಿಗ್ರಿ ಮೇಲೆ ಫೋಕಸ್ ಮಾಡೋ ಬದಲು ಅವ್ರು ಏನ್ ಮಾಡ್ತಿದ್ರಪ್ಪ ಅಂದ್ರೆ 2-3 ಡಿಗ್ರಿ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳು ನೋಡ್ರಿ, ಹೆಚ್ಚೆಚ್ಚು ಡಿಗ್ರಿಗಳನ್ನ ಈಗ ಅಕ್ವೈರ್ ಮಾಡೋದಕ್ಕೆ ಯಾಕೆ ಬಯಸಿದಾರೆ ಅಂದ್ರೆ ಇದ್ರ ಡಿಮ್ಯಾಂಡ್ ಏನಪ್ಪ ಅಂದ್ರೆ ಇಂಟರ್ನಲ್ಲಿ ಮತ್ತೆ ಔಟ್ ಸೈಡ್ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಶಿಕ್ಷಣದ ಏನು ಒಂದು ಸಿಸ್ಟಮ್ ಇದೆಯಲ್ಲ, ಅದ್ರ ಒಳಗಡೆ ಮತ್ತೆ ಹೊರಗಡೆ ಇದೆ ಅಂತ ಹೇಳ್ತಿದ್ದಾರೆ. ಇಂಟರ್ನಲ್ಲಿ ನೋಡ್ರಿ, ಒಂದ್ ಸಿಸ್ಟಮ್ ಯಾವ ತರ ಎನ್ಕರೇಜ್ ಮಾಡುತ್ತಂದ್ರೆ, ಒಬ್ಬ ವಿದ್ಯಾರ್ಥಿಗಳಿಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಅಡಿಷನಲ್ ಏನ್ ಕೌಶಲ್ಯ ಇದೆ ಅಥವಾ ನೀವು ಕ್ವಾಲಿಫಿಕೇಶನ್ಸ್ ಏನಿದೆ ಅದನ್ನ ನೀವೇನಪ್ಪ ಅಂದ್ರೆ ಜಾಸ್ತಿ ಮಾಡ್ಕೊರಿ, ಅವಾಗ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಈ ಕಂಟೆಂಟ್ ಏಮ್ ಏನ್ ಇರ್ತಲ್ಲ ಅದು ತುಂಬಾ ನ್ಯಾರೋ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರು ಏನ್ ಹೆಸರಿಟ್ಟಿದ್ದಾರೆ ಅಂದ್ರೆ ಸ್ಪೆಷಲೈಸೇಷನ್ ಅಂತ ಇಟ್ಟಿದ್ದಾರೆ. ಅಂದ್ರೆ ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನಾವು ಸ್ನಾತಕೋತ್ತರ ಪದವಿ ಮತ್ತೆ PhD ಮಾಡ್ತಾ ಹೋದಾಗ ನಮ್ಮ ಸ್ಪೆಷಲೈಸೇಷನ್ ಅಥವಾ ನಮ್ಮ ಕಂಟೆಂಟ್ ಏನಿರುತ್ತಲ್ಲ ಸ್ಪೆಸಿಫಿಕಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಸಬ್ಜೆಕ್ಟ್ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇದೇನಪ್ಪ ಅಂದ್ರೆ ಕಮ್ಮಿ ಆಗ್ತಾನೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಒಂದು ಫಿನಾಮಿನನ್ ಇಂದ ನಮ್ಗೇನಪ್ಪ ಅಂದ್ರೆ ಆ ಒಂದು ವಿಷಯದ ಮೇಲೆ ಏನಪ್ಪ ಅಂದ್ರೆ ಹಿಡಿತ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ವಿಷಯದ ಮೇಲೆ ಹೆಚ್ಚಿನ ಜ್ಞಾನವನ್ನ ಪಡಿತೀವಿ, ಮತ್ತೆ ಆ ಒಂದು ವಿಷಯದ ಮೇಲೆ ಏನಪ್ಪ ಅಂದ್ರೆ ಹೆಚ್ಚಿನ ಕೌಶಲ್ಯ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇತ್ತೀಚೆಗೆ ಯಾಕೆ ಜನ ಏನಪ್ಪ ಅಂದ್ರೆ ಜಾಸ್ತಿ 2 ಅಥವಾ 3 ಡಿಗ್ರಿ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಜಾಬ್ ರೆಡಿ. ಅಂದ್ರೆ ಈಗ ಅವ್ರ ಎಜುಕೇಶನ್ ಅಥವಾ ಪದವಿ ಮುಗಿಸಿದ ತಕ್ಷಣ ಏನಪ್ಪಾ ಅಂದ್ರೆ ಅವ್ರ ಕೆಲ್ಸಕ್ಕೆ ಸೇರ್ಕೊಳ್ಳೋ ಅಂತ ಅವಶ್ಯಕತೆ ಜಾಸ್ತಿ ಇರುತ್ತೆ. ಈ ಜಾಬ್ ರೆಡಿ ಅನ್ನೋ ಒಂದು ಕ್ಯಾಪ್ಚರ್ ಏನಿದೆ ಅಥವಾ ಈ ಜಾಬ್ ರೆಡಿ ಅನ್ನೋ ಒಂದು ಕ್ಯಾಪ್ಷನ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನಕ್ಕೆ ಏನಪ್ಪಾ ಅಂದ್ರೆ ಆಕರ್ಷಣೆಯನ್ನ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಿಲ್ವರ್ ಲೈನ್ ಇಂದ ಏನಪ್ಪಾ ಅಂದ್ರೆ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಒಂದಕ್ಕಿಂತ ಹೆಚ್ಚಿನ ಕೋರ್ಸ್ ಗಳನ್ನ ಕಲಿತಾರೆ, ಜೊತೆಗೆ ಸರ್ಟಿಫಿಕೇಟ್ಸ್ ಅನ್ನು ಕೂಡ ಹೊಂತಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಇನ್ನೂ ಒಂದೇನಾಗುತ್ತಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅಭ್ಯರ್ಥಿಗಳು ಅಲ್ಲಿನ ಕೌಶಲ್ಯ ಕಲಿಯೋದಕ್ಕಿಂತ ಜಾಸ್ತಿ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಅಕ್ವೈರ್ ಮಾಡೋದ್ರಲ್ಲಿ ಹೋಗ್ತಾರೆ. ಈಗ ಒಂದು ಸರ್ಟಿಫಿಕೇಟ್ ಇಂದ ಅವ್ರಿಗೆ ಏನಪ್ಪಾ ಅಂದ್ರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನೆಕ್ಸ್ಟ್ ಸರ್ಟಿಫಿಕೇಟ್ಗೆ ಏನಪ್ಪಾ ಅಂದ್ರೆ ಅವರು ಕೆಲಸ ಹುಡುಕಕ್ಕೆ ಹೋಗ್ತಾರೆ. ಹಾಗಾಗಿ ಏನಪ್ಪಾ ಅಂದ್ರೆ ಇಲ್ಲಿ ನಾಲೆಜ್ಗಿಂತ ಜಾಸ್ತಿ ಏನಪ್ಪಾ ಅಂದ್ರೆ ಅವ್ರಿಗೆ ಈ ಸರ್ಟಿಫಿಕೇಟ್ಸ್ ಅನ್ನ ಪಡೆದುಕೊಳ್ಳದೆ ಹೆಚ್ಚಿನ ಮಹತ್ವವಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಎಕ್ಸ್ಟರ್ನಲ್ ಫೋರ್ಸ್ ಏನ್ ಆಗುತ್ತೆ ಅಂತ ನೋಡ್ರಿ, ಎಕ್ಸ್ಟರ್ನಲ್ ಫೋರ್ಸ್ ಏನಪ್ಪಾ ಅಂದ್ರೆ ನಮ್ಮ ಆರ್ಥಿಕತೆಯಿಂದ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಆರ್ಥಿಕ ಅಭಿವೃದ್ಧಿ ಆದಂಗೆ ಏನಪ್ಪಾ ಅಂದ್ರೆ ಎಕ್ಸ್ಪಾನ್ಷನ್ ಆಗ್ತಿದೆ. ಇದರಿಂದ ಏನಪ್ಪಾ ಅಂದ್ರೆ ಎಂಪ್ಲಾಯ್ಮೆಂಟ್ ಏನಿದೆ, ಉದ್ಯೋಗತೆ ಏನಿದೆಯಲ್ಲ, ಇದು ಕೂಡ ಜಾಸ್ತಿ ಆಗ್ತಿದೆ, ಬಹಳಷ್ಟು ಕಂಟ್ರಿಗಳಲ್ಲಿ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಭಾರತದಲ್ಲೂ ಕೂಡ ನೋಡ್ರಿ, ಈ ವರ್ತ್ ವೈಲ್ ಜಾಬ್ಸ್ ಅಂದ್ರೆ ತುಂಬಾ ಕೌಶಲ್ಯ ಇರುವಂತ ಜಾಬ್ಸ್ ಏನಪ್ಪಾ ಅಂದ್ರೆ ಸಿಟೀಸ್ಗಳಲ್ಲಿ ತುಂಬಾ ಹೇರಳವಾಗಿರುತ್ತೆ. ಅಂದ್ರೆ ಈಗ ನೋಡ್ರಿ, ಕೌಶಲ್ಯ ಇದ್ರೆ ಮಾತ್ರ ಆ ಕೆಲಸವನ್ನ ಮಾಡಬೇಕು ಅಂತ ಜಾಬ್ಸ್ಗಳು ಏನಪ್ಪಾ ಅಂದ್ರೆ ಸಿಟೀಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ, ಹಳ್ಳಿಗಳಲ್ಲಿ ಇರಲ್ಲ ಅಂತ ಹೇಳ್ತಿದ್ದಾರೆ. ಈಗ ಏನಾಗುತ್ತಪ್ಪ ಅಂದ್ರೆ ಕೌಶಲ್ಯ ನೀವು ತಗೋಬೇಕಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡಿಷನಲ್ ನಿಮ್ಮ ಪದವಿ ಜೊತೆಗೆ ಇನ್ನೂ ಹೆಚ್ಚಿನ ಕೌಶಲ್ಯವನ್ನ ಪಡ್ಕೋಬೇಕಾಗುತ್ತೆ. ಹಾಗಾಗಿ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಕೌಶಲ್ಯಕ್ಕೋಸ್ಕರ ಹೊಸ ಹೊಸ ಡಿಪ್ಲೊಮಾ ಮತ್ತೆ ಡಿಗ್ರಿಯನ್ನ ಕಲಿತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಯಾರೆಲ್ಲ ಮಲ್ಟಿಪಲ್ ಸರ್ಟಿಫಿಕೇಟ್ಸ್ ನ ಹೊಂದಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರೆ ಬೇಗ ಜಾಬ್ ಸಿಗುತ್ತೆ, ಅಂದ್ರೆ ಅವರಿಗೆ ಸುಟೇಬಿಲಿಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಹೆಚ್ಚಿನ ಕೌಶಲ್ಯ ಬಂದಿರೋದ್ರಿಂದ ಅವ್ರಿಗೆ ಕೆಲಸ ಸಿಗುವಂತ ಅವಕಾಶಗಳು ಕೂಡ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಈಗ ನಮ್ಮ ಜಾಬ್ ಮಾರ್ಕೆಟ್ ಯಾವ ತರನಾಗಿದೆ ಅಂದ್ರೆ ಇದು ತುಂಬಾ ವೊಲಟೈಲ್ ಆಗಿದೆ. ಅಂದ್ರೆ ಈಗ ನೋಡ್ರಿ, ಮುಂಚೆ ಜಾಬ್ ಮಾರ್ಕೆಟ್ ಏನಿತ್ತಪ್ಪ ಅಂದ್ರೆ ಸ್ಟೇಬಲ್ ಆಗಿರ್ತಿತ್ತು, ಈಗ ಇದೇನಾಗಿದೆ ಅಂದ್ರೆ ವೊಲಟೈಲ್ ಆಗಿದೆ. ಇಲ್ಲಿ ಯಾರು ಕೂಡ ಏನಪ್ಪಾ ಅಂದ್ರೆ ಲಾಂಗರ್ ಡ್ಯೂರೇಷನ್ ವರ್ಗೂ ಇರಕ್ಕಾಗಲ್ಲ, ಅಂದ್ರೆ ದೀರ್ಘಕಾಲದವರೆಗೂ ಏನಪ್ಪಾ ಅಂದ್ರೆ ಅದೇ ಕೆಲಸದಲ್ಲಿ ಮುಂದುವರೆಯಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಹೆಚ್ಚಿನ ಕೌಶಲ್ಯಗಳನ್ನ ಬೆಳೆಸ್ತಾ ಹೋಗ್ಬೇಕು ಅಥವಾ ಹೆಚ್ಚಿನ ಕೌಶಲ್ಯಗಳನ್ನ ಪಡೆದುಕೊಳ್ತಾ ಹೋಗ್ಬೇಕು. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಅವರು ಆ ಕೆಲಸದಲ್ಲಿ ಮುಂದುವರೆಯಕ್ಕೆ ಸಾಧ್ಯ ಆಗುತ್ತೆ. ಈ ತರನ ಅಂತ ಎಕ್ಸ್ಟರ್ನಲ್ ಪ್ರೆಷರ್ ಇರೋದ್ರಿಂದ ಏನಪ್ಪಾ ಅಂದ್ರೆ ಎಲ್ಲಿ ನಾವು ಕೆಲಸ ಕಳ್ಕೊಳ್ತೀವಿ ಅನ್ನೋ ಒಂದು ಭಯದಿಂದ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಹೆಚ್ಚಿನ ಡಿಪ್ಲೊಮಾಸ್ ಮತ್ತೆ ಡಿಗ್ರೀಸ್ ಅನ್ನ ಪಡ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ನಾವು ಎಂಪ್ಲಾಯ್ಮೆಂಟ್ ಅನ್ನ ಏನಪ್ಪ ಅಂದ್ರೆ ಎಜುಕೇಶನ್ ಇಂದ ಏನಪ್ಪ ಅಂದ್ರೆ ಡೀಲಿಂಕ್ ಮಾಡಿದ್ರೆ ಇದರಿಂದ ಏನಾದ್ರೂ ಎಫೆಕ್ಟಿವ್ನೆಸ್ ಆಗ್ಬೋದು. ಈಗ ನೋಡ್ರಿ, ನಾನು ಏನ್ ಹೇಳ್ತಿದ್ದೆ ಅಂದ್ರೆ ಉದ್ಯೋಗ ಸಿಗ್ಬೇಕಂದ್ರೆ ನಿಮ್ಗೆ ಕೌಶಲ್ಯಗಳು ಚೆನ್ನಾಗಿರ್ಬೇಕು ಮತ್ತೆ ಡಿಗ್ರೀಸ್ ಚೆನ್ನಾಗಿ ಓದಿರ್ಬೇಕಂತ ಹೇಳಿದೆ. ಇದನ್ನ ಏನಾದ್ರೂ ನಾವು ಡೀಲಿಂಕ್ ಮಾಡಿದ್ರೆ ಅಂದ್ರೆ ಉದ್ಯೋಗಕ್ಕೂ ಮತ್ತೆ ಎಜುಕೇಶನ್ಸ್ಗೆ ಯಾವುದೇ ತರನಂತ ಸಂಬಂಧ ಇಲ್ದಂಗೆ ಮಾಡಿದ್ರೆ ಅಂದ್ರೆ ನೋಡ್ರಿ, ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಯಾವಾಗ ಮಾಡಿದಾರೆ ಅಂದ್ರೆ
ಈ ಎಜುಕೇಶನ್ ಏನಿದೆ ಅಥವಾ ಶಿಕ್ಷಣಕ್ಕೆ ಏನ ಮಾಡಿದ್ರೆ ಅಂದ್ರೆ ಡೀಲಿಂಕ್ ಮಾಡಿದ್ರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ, ಈಗ ನೋಡ್ರಿ ಉದ್ಯೋಗ ಏನಪ್ಪ ಅಂದ್ರೆ ಶಿಕ್ಷಣದ ಮೇಲೆ ಡಿಪೆಂಡ್ ಆಗಿದ್ರೆ ಹೆಚ್ಚಿನ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಶಿಕ್ಷಣ ಪಡೆದುಕೊಳ್ಳೋಕೆ ಪ್ರೆಷರನ್ನ ಆಗ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಹೆಚ್ಚು ಹೆಚ್ಚು ಪದವಿಗಳನ್ನ ಪಡಿತಾ ಹೋಗ್ತಾರೆ. ಅದೇ ನಾವೇನಪ್ಪ ಅಂದ್ರೆ ಉದ್ಯೋಗವನ್ನ ಏನಪ್ಪ ಅಂದ್ರೆ ಶಿಕ್ಷಣದಿಂದ ದೂರ ಇಟ್ಟರೆ ಹೆಂಗಿದ್ರು ಉದ್ಯೋಗ ಸಿಗ್ತಿದ್ಯಲ್ಲ, ನಾವ್ಯಾಕೆ ಹೆಚ್ಚಿನ ಪದವಿಗಳನ್ನ ಪಡಿಬೇಕು ಅಥವಾ ಹೆಚ್ಚಿನ ಡಿಪ್ಲೊಮಾಗಳನ್ನ ಪಡಿಬೇಕು ಅನ್ನೋದೇನಪ್ಪ ಅಂದ್ರೆ ಒಂದು ಉದ್ಯೋಗಾಂಶಗಳ ಮನಸ್ಸಲ್ಲಿ ಬರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಅವರು ಹೆಚ್ಚಿನ ಪದವಿಗಳನ್ನ ಪಡೆಯಲ್ಲ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ, ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಾರೆ ಅಥವಾ ಸೆಲ್ಫ್ ಎಜುಕೇಟೆಡ್ ಇರ್ತಾರಲ್ಲ ಅಂತವ್ರಿಗೆ ಏನಾಗಬೇಕಂದ್ರೆ ಈ ಒಂದು ಉದ್ಯೋಗದಲ್ಲಿ ಏನಾಗುತ್ತಪ್ಪ ಅಂದ್ರೆ ಹೆಚ್ಚಿನ ಕೌಶಲ್ಯಗಳು ಬರಲ್ಲ, ಅವರಿಗೆ ಜಾಬ್ ಸಿಗಲ್ಲ ಅಂತ ಹೇಳ್ತಾರೆ. ಸೊ ನೋಡ್ರಿ ಈ ತರದ ಒಂದು ಇನಿಷಿಯೇಟಿವ್ಸ್ ನ ತಗೋತಾರೆ. ಯಾವ ತರನಾಗ ಅಂದ್ರೆ ಎಜುಕೇಶನ್ಸ್ ನ ಏನಪ್ಪ ಅಂದ್ರೆ ಒಂದು ಎಂಪ್ಲಾಯ್ಮೆಂಟ್ ಇಂದ ಡೀಲಿಂಕ್ ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಸೆಲ್ಫ್ ಎಜುಕೇಟೆಡ್ ಅವ್ರಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಕ್ವಾಲಿಟೀಸ್ ಅಥವಾ ಕೌಶಲ್ಯಗಳಿರಲ್ಲ, ಹೀಗಾಗಿ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈಗ ನಾವೇನಪ್ಪ ಅಂದ್ರೆ ಎಜುಕೇಶನ್ಸ್ನೆ ಉದ್ಯೋಗದಿಂದ ದೂರ ಇಟ್ಟರೆ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಉದ್ಯೋಗದ ಕಡೆ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಿ ಎಜುಕೇಶನ್ಸ್ ಹತ್ರ ಯಾರು ಹೋಗಲ್ಲ, ಅಥವಾ ಏನಪ್ಪ ಅಂದ್ರೆ ಎಜುಕೇಶನ್ಸ್ನ ಹೆಚ್ಚಿನ ಯಾರು ಹೈಯರ್ ಡಿಗ್ರಿನ ಪರ್ಸ್ಯೂ ಮಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ನೋಡ್ರಿ ಉಲ್ಟಾ ಆಗುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಜಾಸ್ತಿ ಅಂದ್ರೆ ಈಗ ಎಂಪ್ಲಾಯ್ಮೆಂಟ್ ಅನ್ನ ಏನಪ್ಪ ಅಂದ್ರೆ ಎಜುಕೇಶನ್ ಇಂದ ಡೀಲಿಂಕ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಜಾಸ್ತಿ ಜನ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಿನ ಉನ್ನತ ಶಿಕ್ಷಣ ಪಡೆಯೋದಕ್ಕೆ ಹೋಗ್ತಾರೆ. ಸೊ ಈ ಉನ್ನತ ಶಿಕ್ಷಣ ಪಡೆಯೋದಕ್ಕೋಸ್ಕರ ಏನಪ್ಪ ಅಂದ್ರೆ ಹೆಚ್ಚಿನ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ಉನ್ನತ ಶಿಕ್ಷಣದ ಸಂಸ್ಥೆಗಳೇನಿದೆ ಅಥವಾ ಉನ್ನತ ಶಿಕ್ಷಣಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಮಹತ್ವ ಕೊಟ್ಟು ಅಲ್ಲಿ ಎನ್ರೋಲ್ಮೆಂಟ್ ಅನ್ನ ಮಾಡ್ತಾರೆ. ಸೊ ಹೀಗಾಗಿ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ ಉನ್ನತ ಶಿಕ್ಷಣ ಪಡೆಯೋರು ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಇತ್ತೀಚೆಗೆ ಏನಪ್ಪ ಅಂದ್ರೆ ಅಂತರ್ಜಾಲ ಏನ್ ಬಂದಿದೆ ಅಥವಾ ಇಂಟರ್ನೆಟ್ ಏನ್ ಬಂದಿದೆ, ಇದರಿಂದ ಏನಪ್ಪ ಅಂದ್ರೆ ಸೆಲ್ಫ್ ಲರ್ನಿಂಗ್ ಮಾರ್ಕೆಟ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಈಗ ನೋಡ್ರಿ ನನಗೇನಾದ್ರೂ ಒಂದು ಸ್ಕಿಲ್ ಇಲ್ಲ ಅಥವಾ ಕೌಶಲ್ಯ ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇಂಟರ್ನೆಟ್ ಯೂಸ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಬ್ರೌಸ್ ಮಾಡಿದ್ರೆ ನನಗೇನಪ್ಪ ಅಂದ್ರೆ ಆ ಸ್ಕಿಲ್ಸ್ ಬಗ್ಗೆ ಹೇಳ್ತಾರೆ, ಅಥವಾ ಯೂಟ್ಯೂಬ್ ಮಾಡಿದಾಗ ಏನಪ್ಪ ಅಂದ್ರೆ ಒಂದು ವಿಡಿಯೋಸ್ ಬಗ್ಗೆ ತೋರಿಸ್ತಾರೆ ಅಂದ್ರೆ ಇದನ್ನ ಮಾಡಿದ್ರೆ ಈ ತರನಾಗ ನಿಮ್ಗೆ ಆಗುತ್ತೆ ಅಂತ. ಸೊ ಅದರಿಂದ ನಾನೇನಪ್ಪ ಅಂದ್ರೆ ಆ ವಿಡಿಯೋಸ್ ನೋಡಿ ಹೆಚ್ಚಿನ ಕೌಶಲ್ಯಗಳನ್ನ ಪಡ್ಕೊಳ್ತೀನಿ. ಸೊ ಇದರಿಂದ ನನ್ನಲ್ಲಿರುವಂತ ಕೌಶಲ್ಯಗಳು ಜಾಸ್ತಿ ಆಯ್ತು. ಆಮೇಲೆ ಏನಪ್ಪ ಅಂದ್ರೆ ಯಾರೆಲ್ಲ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಾರಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ಈ ತರದ ಕೌಶಲ್ಯಗಳನ್ನ ಕಲಿತಾ ಕಲಿತಾ ಏನಪ್ಪ ಅಂದ್ರೆ ತಮ್ಮ ಉದ್ಯೋಗವನ್ನ ಜಾಸ್ತಿ ಮಾಡ್ಕೋತಿದ್ದಾರೆ ಅಥವಾ ಉದ್ಯೋಗತೆಯನ್ನ ಜಾಸ್ತಿ ಮಾಡ್ಕೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೂ ಸಹ ನೋಡ್ರಿ ಈ ಫಾರ್ಮಲ್ ಸೆಕ್ಟರ್ ಅಲ್ಲಿ ಯಾವುದೇ ತರ ಅಂತ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಅಂತರ್ಜಾಲ ಬಂದಿರೋದ್ರಿಂದ ಏನಪ್ಪ ಅಂದ್ರೆ ಕಾಂಪಿಟೇಟಿವ್ನೆಸ್ ಜಾಸ್ತಿ ಆಗಿದೆ, ಅಂದ್ರೆ ಸ್ಪರ್ಧಾತ್ಮಕತೆ ಜಾಸ್ತಿ ಆಗಿದೆ. ಯಾವ್ದ್ರಲ್ಲಿ ಅಂದ್ರೆ ಉದ್ಯೋಗಗಳಲ್ಲಿ ಸ್ಪರ್ಧಾತ್ಮಕತೆ ಜಾಸ್ತಿ ಆಗಿದೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಹೆಚ್ಚಿನ ವಿದ್ಯಾರ್ಥಿಗಳು ಏನ್ ಮಾಡ್ತಿದ್ರು ಅಂದ್ರೆ ಉದ್ಯೋಗಗಳು ಕಾಂಪಿಟೇಟಿವ್ ಸ್ಪರ್ಧಾತ್ಮಕ ಜಾಸ್ತಿ ಆಗಿದ್ರಿಂದ ಹೆಚ್ಚಿನ ವಿದ್ಯಾರ್ಥಿಗಳು ಏನ್ ಮಾಡ್ತಿದಾರಪ್ಪ ಅಂದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಗೌರ್ಮೆಂಟ್ ಜಾಬ್ಸ್ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ಇದ್ರಿಂದ ಏನಪ್ಪ ಅಂದ್ರೆ ಕೋಚಿಂಗ್ ಮಾರ್ಕೆಟ್ ಎಸ್ಟಾಬ್ಲಿಷ್ ಆಗಿದೆ ಅಂತ ಅವತ್ತರ ಇಲ್ಲಿ ಹೇಳ್ತಿದ್ರು. ಅಂದ್ರೆ ಹೆಚ್ಚಿನ ಕೋಚಿಂಗ್ ಸೆಂಟರ್ಸ್ ಗಳು ಓಪನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ ಅವ್ರ ಏನ್ ಹೇಳ್ತಾರೆ ಅಂದ್ರೆ ಒಂದು ಕೋರ್ಟ್ ಅನ್ನೇ ಹೇಳ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಕ್ರೇಯಾಗ್ ಜೆಫ್ರಿ ಅನ್ನೋರು ಏನಪ್ಪ ಅಂದ್ರೆ ಒಂದು ಕೋರ್ಟ್ ಅನ್ನ ಹೇಳಿದ್ದಾರೆ. ಅವರು ಕೂಡ ಏನಪ್ಪ ಅಂದ್ರೆ ಭಾರತದಲ್ಲಿರುವ ಶಿಕ್ಷಣವನ್ನು ಅಧ್ಯಯನ ಮಾಡಿ ಈ ಕೋರ್ಟ್ ಅನ್ನ ಹೇಳಿರ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ ಭಾರತದಲ್ಲಿ ಶಿಕ್ಷಣ ಯಾವ ತರನಾಗಿದೆ ಅಂದ್ರೆ ಪೊಲಿಟಿಕ್ಸ್ ಆಫ್ ವೇಟಿಂಗ್ ತರನಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ರಾಜಕೀಯದಲ್ಲಿ ಯಾವ ತರನ ಕಾಯ್ತೀವಲ್ಲ ಆ ತರನಾಗ ಏನಪ್ಪ ಅಂದ್ರೆ ಶಿಕ್ಷಣದಲ್ಲಿ ಕಾಯುವಂತಹ ಪರಿಸ್ಥಿತಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೋಡ್ರಿ ಡೋರ್ ಥೀಸಿಸ್ ಏನಿದೆ ಅಥವಾ ಡೋರ್ ಪ್ರಬಂಧ ಏನಿದೆಯಲ್ಲ ಅದೇನಾಗ್ತಿದೆ ಅಂದ್ರೆ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅವ್ರು ಯಾವ ತರ ನೋಡ್ರಿ ಡಿವ್ಯಾಲ್ಯೂಯೇಷನ್ ಆಫ್ ಡಿಗ್ರಿ ಅಂದ್ರೆ ಪದವಿ ತನ್ನ ಮಾನ್ಯತೆಯನ್ನು ಕಳ್ಕೊಳ್ತಿದ್ಯಲ್ಲ ಅದನ್ನ ಏನಪ್ಪ ಅಂದ್ರೆ ಇದು ಪ್ರೂವ್ ಮಾಡ್ತಾ ಇದೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಸಪೋಸ್ ಒಬ್ಬ ಪರ್ಸನ್ಗೆ ಏನಪ್ಪ ಅಂದ್ರೆ ಅವನು ಪದವಿ ಕಲಿತು ಏನ್ ಕೌಶಲ್ಯ ತಗೊಂಡಿರ್ತಾನೆ ಅದಕ್ಕೆ ಉದ್ಯೋಗ ಸಿಗ್ಲಿಲ್ಲ ಅಂದ್ರೆ ಅವನೇನ್ ಮಾಡ್ತಾನೆ ಅಂದ್ರೆ ಹೆಚ್ಚಿನ ಪದವಿಯನ್ನ ಪಡೆಯಕ್ ಹೋಗ್ತಾನೆ. ಯಾಕಂದ್ರೆ ಅಲ್ಟಿಮೇಟ್ಲಿ ಅವ್ನಿಗೆ ಏನ್ ಮ್ಯಾಟರ್ ಆಗುತ್ತಪ್ಪ ಅಂದ್ರೆ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗ ಅನ್ನೋದು ಮ್ಯಾಟರ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾನೆ ಅಂದ್ರೆ ಹೆಚ್ಚಿನ ಪದವಿ ಕಡೆಗೆ ಅವನೇನಪ್ಪ ಅಂದ್ರೆ ಗಮನವನ್ನ ಹರಿಸ್ತಾನೆ ಅಂತ ಹೇಳ್ತಿದ್ದಾನೆ. ಈ ತರನಾಗ ಏನಾಗುತ್ತಪ್ಪ ಅಂದ್ರೆ ಈಗ ಒಬ್ಬ ಮನುಷ್ಯ ಮಾಡಿದ್ರು ಇನ್ನೊಬ್ರು ಮಾಡಿದ್ರು ಈ ತರನಾಗ ಏನಪ್ಪ ಅಂದ್ರೆ ಇದು ಕಂಟಿನ್ಯೂಯಸ್ ಆಗುತ್ತೆ ಅಥವಾ ನಿರಂತರವಾಗಿ ನಡೀತಾ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಸ್ಪೈರಲ್ ಇಂದ ಏನಾಗುತ್ತಪ್ಪ ಅಂದ್ರೆ ಸಿಸ್ಟಮ್ಯಾಟಿಕಲಿ ಸಂಸ್ಥೆಗಳಲ್ಲಿ ಏನಪ್ಪ ಅಂದ್ರೆ ಫೈನಾನ್ಷಿಯಲ್ ಸ್ಟಾರ್ವೇಷನ್ ಆಗುತ್ತೆ. ಅಂದ್ರೆ ಹೆಚ್ಚಿನ ಹೆಚ್ಚಿನ ಅಭ್ಯರ್ಥಿಗಳನ್ನ ತಗೊಂಡು ಆಮೇಲೆ ಏನಪ್ಪ ಅಂದ್ರೆ ವೇಕೆನ್ಸೀಸ್ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಏನಪ್ಪ ಅಂದ್ರೆ ಸಪೋರ್ಟ್ ಕೂಡ ಸಿಗಲ್ಲ, ಅಂದ್ರೆ ಪಬ್ಲಿಕ್ ಸಪೋರ್ಟ್ ಸಿಗಲ್ಲ. ಆಮೇಲೆ ಈ ಲೈಬ್ರರೀಸ್ ಎಲ್ಲ ಏನಪ್ಪ ಅಂದ್ರೆ ಪೂವರ್ ಇಂಟೇಕ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಸಾರ್ವಜನಿಕ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ಏನಿದೆ, ಸಾರ್ವಜನಿಕ ಸಂಸ್ಥೆಗಳೇನಿದೆ, ಏನ್ ಹೈಯರ್ ಎಜುಕೇಶನ್ಸ್ ಕೊಡೋದು, ಅವ್ರೇನಪ್ಪ ಅಂದ್ರೆ ಕಳೆದ ಕೆಲವೊಂದಿಷ್ಟು ದಶಕಗಳಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕ್ರೈಸಿಸ್ ಇಂದ ತುಂಬಾ ಚೆನ್ನಾಗಿ ಅಥವಾ ಸುಸ್ಥಿರವಾಗಿ ಮ್ಯಾನೇಜ್ ಅನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಏನಪ್ಪ ಅಂದ್ರೆ ಅವರ ಸ್ಟ್ಯಾಂಡರ್ಡ್ ಅನ್ನ ಏನ್ ಮೇಂಟೈನ್ ಮಾಡಬೇಕಿತ್ತು ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಟೀಚಿಂಗ್ ಅನ್ನ ಏನ್ ಮಾಡ್ತಿದ್ರಲ್ಲ ಆ ಸ್ಟ್ಯಾಂಡರ್ಡ್ ಲೆವೆಲ್ ಅನ್ನ ಮೇಂಟೈನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಬಹಳಷ್ಟು ಜನ
ಗಮನ ಹರಿಸಬಹುದಪ್ಪ ಅಂದ್ರೆ ಇನ್ನು ನೋಡ್ರಿ ಗ್ಲೋಬಲ್ ಲೆವೆಲ್ ರ್ಯಾಂಕಿಂಗ್ ಅಲ್ಲಿ ನೋಡಿದ್ರೆ ಭಾರತದ ಯೂನಿವರ್ಸಿಟಿ ಏನಪ್ಪ ಅಂದ್ರೆ ವಿಶ್ವದ ಅತಿ 100ನೇ ಫಸ್ಟ್ 100 ಯೂನಿವರ್ಸಿಟೀಸ್ ರ್ಯಾಂಕ್ ಏನಿದೆಲ್ಲ ಅದ್ರಲ್ಲಿ ಒಂದೇ ಒಂದು ಯೂನಿವರ್ಸಿಟೀಸ್ ಇಲ್ಲ. 200ರಲ್ಲಿ ಏನಪ್ಪ ಅಲ್ಲ ಕೇವಲ ಒಂದು ಯೂನಿವರ್ಸಿಟೀಸ್ ಇದೆ, ಮತ್ತೆ ನೆಕ್ಸ್ಟ್ 300ರಲ್ಲಿ ಏನಪ್ಪ ಅಂದ್ರೆ 3 ಯೂನಿವರ್ಸಿಟೀಸ್ ಇದೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಲೆವೆಲ್ ಏನಿದೆ ನಾವು ಫಾರಿನ್ ಯೂನಿವರ್ಸಿಟೀಸ್ ಕಂಪೇರ್ ಮಾಡಿದ್ರೆ ನಮ್ಮ ಯೂನಿವರ್ಸಿಟೀಸ್ ಏನು ಸ್ಟ್ಯಾಂಡರ್ಡೈಸೇಷನ್ ಇಲ್ಲದೆ ಅಲ್ಲ ಅದು ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಅಂದ್ರೆ ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಏನಪ್ಪ ಅಂದ್ರೆ ನಾವು ಜಾಸ್ತಿ ವಿದ್ಯಾರ್ಥಿಗಳನ್ನ ತಗೊಳ್ಳೋ ಒಂದು ಗೋಚಿನಲ್ಲಿ ಏನಪ್ಪ ಅಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಅದನ್ನ ಕಮ್ಮಿ ಮಾಡಬಾರ್ದಂತ ಆಥರ್ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ಇದ್ರದ ಒಂದು ಡಿಸ್ಅಡ್ವಾಂಟೇಜ್ ಯಾವ್ರಿಗಿದೆಯಪ್ಪ ಅಂದ್ರೆ ಈಗ ಪಬ್ಲಿಕ್ ಯೂನಿವರ್ಸಿಟೀಸ್ ತಮ್ಮ ಸ್ಟ್ಯಾಂಡರ್ಡ್ ಅನ್ನ ಕಮ್ಮಿ ಮಾಡ್ಕೊಳ್ಳೋದು ಡಿಸ್ಅಡ್ವಾಂಟೇಜ್ ಅಥವಾ ಇದರಿಂದ ಬಹಳಷ್ಟು ನಷ್ಟ ಆಗೋದು ಯಾರಿಗಪ್ಪ ಅಂದ್ರೆ ಯಾರೆಲ್ಲ ನೋಡ್ರಿ ಡಿಪ್ರಾಯ್ಡ್ ಸ್ಟೇಟಸ್ ಇಂದ ಬರ್ತಾರೆ ಅಂದ್ರೆ ಯಾರೆಲ್ಲ ಕೆಳಮಟ್ಟದ ಸ್ಟೂಡೆಂಟ್ಸ್ ಬರ್ತಾರೆ ಅಥವಾ ಯಾರೆಲ್ಲ ಹಿಂದುಳಿದ ವರ್ಗದಿಂದ ಬರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಈ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೈಯರ್ ಎಜುಕೇಶನ್ಸ್ ಪಡ್ಕೊಳ್ಳುವಷ್ಟು ಏನಪ್ಪ ಅಂದ್ರೆ ಅವರಲ್ಲಿ ಹಣ ಇರೋದಿಲ್ಲ. ಒಂದೇದು ಇನ್ನೊಂದು ಏನಪ್ಪ ಅಂದ್ರೆ ಅವ್ರಿಗೆ ಏನಿದ್ರು ಏನಪ್ಪ ಅಂದ್ರೆ ಪಬ್ಲಿಕ್ ಯೂನಿವರ್ಸಿಟಿಯಿಂದನೇ ಪಡ್ಕೊಳ್ಬೇಕಾಗಿರುತ್ತೆ. ಹಾಗಾಗಿ ಏನಪ್ಪ ಅಂದ್ರೆ ಅವ್ರು ಹೈಯರ್ ಎಜುಕೇಶನ್ ಪಡಿಬೇಕಂತ ಬಂದಾಗ ಏನಪ್ಪ ಅಂದ್ರೆ ಈ ಡೋರ್ ಏನಿದೆಯಲ್ಲ ಇದು ಕ್ಲೋಸ್ ಆಗುತ್ತೆ. ಯಾಕಂದ್ರೆ ನಮ್ಮ ಸ್ಟ್ಯಾಂಡರ್ಡ್ ಏನಿದೆಯಲ್ಲ ಅದು ಕಮ್ಮಿ ಆಗ್ತಾ ಇದೆ. ಇದರಿಂದ ಏನಪ್ಪ ಅಂದ್ರೆ ನಮ್ಗೆ ಏನ್ ಜಾಬ್ ಸಿಗ್ಬೇಕಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ರೆ. ಹಾಗಾಗಿ ಇದರಿಂದ ಅತಿ ಮುಖ್ಯವಾದಂತ ನಷ್ಟವನ್ನು ಅನುಭವಿಸೋರು ಯಾರಪ್ಪ ಅಂದ್ರೆ ಯಾರು ಅತಿ ಹಿಂದುಳಿದ ವರ್ಗದಿಂದ ಜನ ಬರ್ತಾರಲ್ಲ ಅವ್ರಿಗೆ ಬಹಳಷ್ಟು ನಷ್ಟಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಸಮಸ್ಯೆಗಳನ್ನ ಸುಧಾರಿಸಕ್ ನೋಡ್ರಿ ಆಲ್ರೆಡಿ ನಮ್ಮ ಹತ್ರ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೊಲ್ಯೂಷನ್ಸ್ ಇದೆ ಅಥವಾ ಏನಪ್ಪ ಅಂದ್ರೆ ಪರಿಹಾರಗಳಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡ್ಕೋಬೇಕು. ಅದು ಈಗ ಕಷ್ಟ ಆಗಲ್ಲ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ನಮ್ಮ ಹತ್ರ ಏನಿದೆಯಪ್ಪ ಅಂದ್ರೆ ಡಿಜಿಟಲ್ ಟೆಕ್ನಾಲಜಿ ಇದೆ. ಈ ಡಿಜಿಟಲ್ ಟೆಕ್ನಾಲಜಿಯಿಂದ ನಾವೇನಪ್ಪ ಅಂದ್ರೆ ಇನ್ ಒಂದಿಷ್ಟು ಕಾಂಟ್ರಿಬ್ಯೂಷನ್ಸ್ ಅಥವಾ ಈಗ ನೋಡ್ರಿ ನೋಟಿಸಬಲ್ ಚೇಂಜಸ್ ಅನ್ನ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಇವ್ರೇನ್ ಮಾಡಿದ್ರೆ ಅಂದ್ರೆ ವೀಕ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಸಮಾಲೋಚನೆ ಮಾಡ್ತಿರ್ತಾರೆ. ಯಾವ್ದಂದ್ರೆ ಈ ಬ್ರಾಡ್ಕಾಸ್ಟ್ ಯಾರು ಮಾಡ್ತಿರ್ತಾರಪ್ಪ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅವರು ಏನಪ್ಪ ಅಂದ್ರೆ ಒಂದು ಬ್ರಾಡ್ಕಾಸ್ಟ್ ಅಥವಾ ಒಂದು ಫಂಕ್ಷನ್ಸ್ ಅನ್ನ ನಡೆಸಿರ್ತಾರೆ ಪ್ರತಿ ವಾರಕ್ಕೊಮ್ಮೆ. ಅದನ್ನ ಸಮಾಲೋಚನೆಯನ್ನ ಮಾಡಿದಾಗ ಒಂದು ದಿನ ಅವ್ರಿಗೆ ಏನ್ ಹೇಳುತ್ತಂದ್ರೆ ಏನ್ ಕೇಳ್ತಾರಂದ್ರೆ ಅಲ್ಲಿ ಒಬ್ರು ಹೇಳ್ತಾರೆ ಈ ಪ್ರೋಗ್ರಾಮ್ ಅನ್ನ ಓದ್ಬೇಕಾದ್ರೆ ಅಲ್ಲಿ ಗೈಡ್ ಏನಿದೆ ಆ ಗೈಡ್ ಅಲ್ಲಿ ಇರುವಂತದನ್ನ ಏನಪ್ಪ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಹೋದ್ರಿ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಓದುವುದು ತುಂಬಾ ಉತ್ತಮವಾದ ಹವ್ಯಾಸ ಅಥವಾ ಮತ್ತೆ ಒಳ್ಳೆ ಹವ್ಯಾಸ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಯೂನಿವರ್ಸಿಟಿ ಅವ್ರು ಏನ್ ಮಾಡ್ತಿದ್ರಂದ್ರೆ ಈ ಓದುವುದು ಏನಿದೆಯಲ್ಲ ಇದ್ರ ಮೇಲೆ ಏನಪ್ಪ ಅಂದ್ರೆ ಹೆಚ್ಚಿನ ಒತ್ತನ ಮತ್ತೆ ಮಹತ್ವವನ್ನ ಕೊಡ್ತಿದ್ದಾರೆ. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಶನ್ಸ್ ಏನ್ ಕಮ್ಮಿ ಆಗ್ತಿದ್ದಲ್ಲ ಅದನ್ನ ಒಂದು ಪರಿಹಾರವಾಗಿ ಕಂಡಿಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಶಿಕ್ಷಣದಲ್ಲಿ ಗುಣಮಟ್ಟ ಕಾರಣ ಕಮ್ಮಿ ಆಗೋದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದ್ರೆ COVID-19 ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಮಕ್ಕಳಲ್ಲಿ ಶಿಕ್ಷಣ ಕಮ್ಮಿ ಆಗೋದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ COVID-19. ಯಾಕಂದ್ರೆ ಈ ಕೊರೋನಾ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ 2 ವರ್ಷ ಮಕ್ಕಳು ಶಾಲೆಗೆ ಹೋಗ್ಲಿಲ್ಲ, ಜೊತೆಗೆ ಅವರಲ್ಲಿರುವಂತಹ ಸ್ಕಿಲ್ಸ್ ಅಥವಾ ಕೌಶಲ್ಯಗಳು ಕೂಡ ಕಮ್ಮಿ ಆಯಿತು. ಹಾಗಾಗಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಏನು ಸಮಸ್ಯೆಗಳಿದೆಯಲ್ಲ ಇದನ್ನ ನಾವೇನಪ್ಪ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಏನಪ್ಪ ಅಂದ್ರೆ ಪರಿಹರಿಸ್ಕೋಬಹುದು. ಅದಕ್ಕಿರುವಂತ ಒಂದೇ ಒಂದು ವೇ ಏನಪ್ಪ ಅಂದ್ರೆ ಮಕ್ಕಳಲ್ಲಿ ಓದಿನ ಹವ್ಯಾಸ ಜಾಸ್ತಿ ಮಾಡೋದು, ಜೊತೆಗೆ ಯಾರೆಲ್ಲ ಈ ಪದವಿಯನ್ನ ಓದ್ತಿದ್ರಲ್ಲ ಅವರಲ್ಲಿ ಏನಪ್ಪ ಅಂದ್ರೆ ಓದುಗೋತೆ ಅಥವಾ ಓದಿನ ಹವ್ಯಾಸವನ್ನ ಜಾಸ್ತಿ ಮಾಡೋದ್ರಿಂದ ಏನಪ್ಪ ಅಂದ್ರೆ ಈ ಸಮಸ್ಯೆಯನ್ನ ಸಾಲ್ವ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಯಾವ್ದಿದೆ ಅಂದ್ರೆ ಟುವರ್ಡ್ಸ್ ರೆಡ್ಯೂಸಿಂಗ್ ಇಂಡಿಯಾಸ್ ಪ್ರಿಸನ್ ಫುಟ್ಪ್ರಿಂಟ್ ಅಂತ. ಸೊ ನೋಡ್ರಿ ಆಥರ್ ಬರ್ದಿರೋದು ಏನಪ್ಪ ಅಂದ್ರೆ ಭಾರತದಲ್ಲಿ ಯಾವ ತರನಾಗಿ ಈ ಜೈಲು ಅಲ್ಲಿ ವ್ಯಕ್ತಿಗಳನ್ನ ಬಂದಿಕಾಣೆ ಯಾಕೆ ಮಾಡ್ತಿದ್ದಾರೆ ಅಥವಾ ಜೈಲಿನಲ್ಲಿ ಏನಪ್ಪ ಅಂದ್ರೆ ಓವರ್ ಕ್ರೌಡಿಂಗ್ ಆಗ್ತಿದೆ. ಸೊ ನೋಡ್ರಿ ಓವರ್ ಕ್ರೌಡಿಂಗ್ ಏನಾಗ್ತಿದ್ಯಲ್ಲ ಅದನ್ನ ಕಮ್ಮಿ ಮಾಡೋದ್ರ ಬಗ್ಗೆ ಹೇಳ್ತಿದ್ದಾರೆ. ಅಂದ್ರೆ ನಾವೀಗೇನ್ ಮಾಡ್ತಿದ್ವಿ ಅಂದ್ರೆ ಪ್ರತಿಯೊಂದು ಸಣ್ಣ ಪುಟ್ಟ ಶಿಕ್ಷಕಗಳಿಗೂ ಕೂಡ ಏನ ಮಾಡ್ತಿದ್ದೀವಪ್ಪ ಅಂದ್ರೆ ಜೈಲಿಗೆ ಹಾಕ್ತಿದ್ವಿ. ಅದಕ್ಕೋಸ್ಕರ ನೋಡ್ರಿ ಅವರು ಪ್ರೆಸಿಡೆಂಟ್ ಅವರು ಇತ್ತೀಚೆಗೆ ಏನಪ್ಪ ಅಂದ್ರೆ ಒಂದು ವಿಸಿಟ್ ಅನ್ನ ಕೊಟ್ಟಾಗ ಯಾವ ತರನಾಗ ಏನಪ್ಪ ಅಂದ್ರೆ ನಮ್ಮ ಜುಡಿಷಿಯರಿ ಎಕ್ಸಿಕ್ಯೂಟಿವ್ ಮತ್ತೆ ಲೆಜಿಸ್ಲೇಚರ್ ಮೂರು ಕೂಡ ಕೆಲಸ ಮಾಡಿ ಏನಪ್ಪ ಅಂದ್ರೆ ಜೈಲಲ್ಲಿರುವಂತಹ ಕೈದಿಗಳ ಸಂಖ್ಯೆಯನ್ನ ಕಮ್ಮಿ ಮಾಡಬೇಕು. ಬಟ್ ಆದ್ರೆ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಜಾಸ್ತಿ ಮಾಡ್ತಿದೀವಿ ಹೊರತು ಕಮ್ಮಿ ಮಾಡ್ತಾ ಇಲ್ಲ ಅಂತ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈಗ ಇಲ್ಲೇ ಆತರ್ ಹೇಳ್ತಿದ್ದಾರೆ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಡೆಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಆದಂತ ವಿನಯ್ ಕುಮಾರ್ ಸೆಕ್ಷನ್ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿಗೆ ಏನ್ ಹೇಳಿದ್ರು ಅಂದ್ರೆ ನಮಗೆ 1.6 square meters ಲ್ಯಾಂಡ್ ಅನ್ನ ಕೊಡ್ರಿ. ಯಾವ್ದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವ್ ಅಲ್ಲೊಂದ್ ಏನ್ ಮಾಡ್ತೀವಪ್ಪ ಅಂದ್ರೆ ಜೈಲನ್ನ ಕಟ್ತೀವಿ ಅಥವಾ ಜೈಲಿನ ಒಂದು ಕಾಂಪ್ಲೆಕ್ಸ್ ಅನ್ನ ಕಟ್ತೀವಿ ನರೇಲಾದಲ್ಲಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ನೋಡ್ರಿ ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಅವರು 135.79 crore ಪಡ್ಕೊಂಡಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಅಡಿಷನಲ್ ಚಾರ್ಜ್ ಅಂತೇಳಿ ಅವ್ರ ಕಡೆಯಿಂದ 29.88 crore ಪಡ್ಕೊಂಡಿದ್ದಾರೆ. ಆಮೇಲೆ ನೋಡ್ರಿ ಈ ಪ್ರಿಸನ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ 2 ಹಂತದಲ್ಲಿ ಕಟ್ತೀವಿ ಅಂತ ಹೇಳಿದ್ದಾರೆ. ಫಸ್ಟ್ ಹಂತದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾರೆಲ್ಲ ಹೈ ರಿಸ್ಕ್ ಅಫೆಂಡರ್ಸ್ ಇದ್ದಾರೆ ಅಂದ್ರೆ ಯಾರೇನಪ್ಪ ಅಂದ್ರೆ
ತುಂಬಾ ಹೆಚ್ಚಿನ ಶಿಕ್ಷೆಗಳಿಗೆ ಅನುಭವಿಸಾಗಿದ್ದಾರೆ, ಅಥವಾ ಯಾರಿಂದ ನಮ್ಗೇನಪ್ಪ ಅಂದ್ರೆ ತೀವ್ರವಾದ ಏನಪ್ಪಾ ಅಂದ್ರೆ ವಿರೋಧ ಇದೆ, ಅಥವಾ ಯಾರಿಂದ ನಮ್ಗೆ ಏನಪ್ಪ ಅಂದ್ರೆ ಹೆಚ್ಚಿನ ರಿಸ್ಕ್ ಇದೆಯಲ್ಲ ಅಂತ ಕೈದಿಗಳನ್ನ ಇಡ್ತೀವಿ. ಎರಡನೇದ್ರಲ್ಲಿ ಯಾರನ್ನ ಇಡ್ತೀವಪ್ಪ ಅಂದ್ರೆ ಅಂಡರ್ ಟ್ರಯಲ್ಸ್ ಅಂದ್ರೆ, ಈಗ ನೋಡ್ರಿ ಕೋರ್ಟಲ್ಲಿ ಕೇಸ್ ಹಿಯರಿಂಗ್ ಆಗ್ತಿದೆ, ಆದ್ರೆ ಅವ್ರಿಗೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಫೈನಲ್ ವರ್ಡಿಕ್ ಬಂದಿಲ್ಲಲ್ಲ, ಅಂತವ್ರಿಗೆ ಏನಪ್ಪಾ ಅಂದ್ರೆ ಅಂಡರ್ ಟ್ರಯಲ್ ಅಂತವ್ರಿಗೆ ಏನಪ್ಪಾ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಜೈಲಿನಲ್ಲಿ ಇಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇವರೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದೇ ಒಂದು ಜೈಲಿನ ರೀಕನ್ಸ್ಟ್ರಕ್ಷನ್ ಏನಪ್ಪಾ ಅಂದ್ರೆ ಯಾವುದೋ ಒಂದು ಯೂನಿವರ್ಸಿಟಿಗೆ ಕೊಟ್ಟಿದ್ರೆ, ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ರೆ, ಇದ್ರದ್ದು ಒಂದು ಆರ್ಕಿಟೆಕ್ಚರ್ ಮಾಡಿದ್ರೆ ಅದ್ರದ್ದು ಒಪಿನಿಯನ್ ಯಾವ ತರನಾಗಿತ್ತು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಆರ್ಕಿಟೆಕ್ಚರ್ ಅನ್ನ ನೋಡಿದಾಗ ನೋಡ್ರಿ ಫಸ್ಟ್ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡು ಹಂತದಲ್ಲಿ ಕಟ್ತಾರೆ. ಫಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ 250 ಹೈ ರಿಸ್ಕ್ ಪ್ರಿಸನರ್ಗೋಸ್ಕರ ಏನಪ್ಪ ಅಂದ್ರೆ ಮೊದಲನೇ ಹಂತದಲ್ಲಿ ಕಟ್ತಾರೆ. ಅದನ್ನ ಏನಪ್ಪ ಅಂದ್ರೆ 2024 ಏಪ್ರಿಲ್ ವರೆಗೆ ಏನಪ್ಪ ಅಂದ್ರೆ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಪ್ರಿಸನ್ ಅಥವಾ ಈ ಜೈಲುಗಳಲ್ಲಿ ಏನಿರುತ್ತಪ್ಪ ಅಂದ್ರೆ ತುಂಬಾ ಕಠಿಣವಾದಂತ ಭದ್ರತೆ ವಿಷಯಗಳನ್ನ ತೆಗೆದುಕೊಂಡಿರ್ತಾರೆ. ಅಂದ್ರೆ ಯಾರು ಕೂಡ ಏನಪ್ಪ ಅಂದ್ರೆ ಜೈಲಿಂದ ಎಸ್ಕೇಪ್ ಆಗಬಾರ್ದು, ಆ ತರನಾಗ ಏನಪ್ಪ ಅಂದ್ರೆ ಭದ್ರತೆಯನ್ನ ಇಟ್ಟಿರ್ತಾರೆ ಅಂತ ಹೇಳಿರ್ತಾರೆ. ಅದಕ್ಕೋಸ್ಕರ ನೋಡ್ರಿ ಕೈದಿಗಳ ಮಧ್ಯೆ ಏನಪ್ಪ ಅಂದ್ರೆ ತುಂಬಾ ಎತ್ತರವಾದ ಗೋಡೆಗಳನ್ನ ಕಟ್ಟಿರ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಕೈದಿಗಳು ಈ ಕಡೆಯಿಂದ ಆ ಕಡೆ ಜಂಪ್ ಮಾಡಬಾರ್ದು ಅಥವಾ ಜೈಲಿನಿಂದ ದಾಟ ಹೋಗಬಾರ್ದು ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಈ ಎತ್ತರದ ಗೋಡೆಗಳು ಏನಪ್ಪ ಅಂದ್ರೆ ಒಬ್ಬ ಕೈದಿ ಇನ್ನೊಬ್ಬ ಕೈದಿನ ನೋಡಬಾರ್ದು, ಆ ತರನಾಗ ಏನಪ್ಪ ಅಂದ್ರೆ ಕಟ್ಟಿರ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇನ್ನೂ ಒಂದ್ ಏನ್ ಮಾಡ್ತಾರಂದ್ರೆ ಈ ಜೈಲಿನ ಕೈದಿಗಳ ಸಂಖ್ಯೆ ಏನಿರುತ್ತೆ ಅಥವಾ ಈ ಹೈ ಪ್ರಿಸನರ್ಸ್ ಏನ್ ಇಟ್ಟಿರ್ತಾರಲ್ಲ ಇವರುಗಳ ಮಧ್ಯೆ ಏನಪ್ಪ ಅಂದ್ರೆ ಆಫೀಸ್ ಸ್ಪೇಸ್ ಅನ್ನ ಮಾಡ್ತಾರೆ. ಇದರಿಂದ ಏನಪ್ಪ ಅಂದ್ರೆ ಸರ್ವಿಲೆನ್ಸ್ ಅಂದ್ರೆ ಅವಾಗ ಅವ್ರ ಮೇಲೆ ಏನಪ್ಪ ಅಂದ್ರೆ ಹದ್ದಿನ ಕಣ್ಣಿಡುವಂತ ವ್ಯವಸ್ಥೆನ ಮಾಡಿರ್ತಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡ್ರಿ ಫ್ರೆಂಚ್ ಫಿಲಾಸಫರ್ ಆದಂತ ಮೈಚಲ್ ಫ್ಯಾಕ್ವಲ್ಟಿ ಏನಪ್ಪ ಅಂದ್ರೆ ಈ ಕೈದಿಗಳನ್ನ ಯಾವ ತರನಾಗಿ ನೋಡ್ಕೋಬೇಕು ಮತ್ತೆ ಜೈಲು ಯಾವ ತರನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಅವ್ರೇನ್ ಹೇಳ್ತಾ ಹೋಗ್ತಾರಂತ ನೋಡ್ತಾ ಹೋಗೋಣ. ನೋಡ್ರಿ ಇಲ್ಲೇನಪ್ಪ ಅಂದ್ರೆ ಈ ಜೈಲಿನ ಆರ್ಕಿಟೆಕ್ಚರ್ ಯಾವ ತರನಾಗಿರ್ಬೇಕು, ಅದನ್ನ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಒಂದು ಸರ್ವಿಲೆನ್ಸ್ ಅಂದ್ರೆ ಗಸ್ತು ತಿರುಗೋದಂತ ನಾವೇನ್ ಕರಿತೀವಿ, ಸರ್ವಿಲೆನ್ಸ್ ಆಗಿ ಇಟ್ಕೋಬೇಕು, ಟಾರ್ಚರ್ ಮಾಡಬೇಕು, ಮತ್ತೆ ಅಲ್ಲಿರುವಂತ ಕೈದಿಗಳ ಮನ ಪರಿವರ್ತನೆ ಯಾವ ತರನಾಗಿ ಮಾಡ್ಬೇಕಂತೇಳಿ ಫ್ರೆಂಚ್ ಫಿಲಾಸಫರ್ ಬರೆದಿದ್ದಾರೆ. ಈಗ ನೋಡ್ರಿ ಫ್ರಾಂಕ್ ಗೇ ಅನ್ನೋರು ಏನಪ್ಪ ಅಂದ್ರೆ ಒಬ್ರು ರಿನೌಡ್ ಆರ್ಕಿಟೆಕ್ಟರ್ ಇರ್ತಾರೆ. ಇವ್ರು ಏನ್ ಮಾಡ್ತಾರಂದ್ರೆ ಒಂದು ಕೋರ್ಸ್ ಅನ್ನ ಆಫರ್ ಮಾಡ್ತಿರ್ತಾರೆ. ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಯಾಲ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಏನಿದೆಲ್ಲ ಇಲ್ಲಿ 2017 ಏನಪ್ಪ ಅಂದ್ರೆ ಈ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಏನ್ ಮಾಡ್ತಾರ ಅಂದ್ರೆ ಒಂದು ಜೈಲನ್ನ ನೀವು ಏನ್ ಮಾಡ್ರಿಪ್ಪ ಅಂದ್ರೆ ನನಗೆ ಮಾಡೆಲ್ ಆಗಿ ಕೊಡ್ರಿ, ಅಥವಾ ಒಂದು ಜೈಲಿನ ಏನಪ್ಪ ಅಂದ್ರೆ ಮಾದರಿಯನ್ನ ನನಗೆ ಕೊಡ್ರಿ ಅಂತ ಹೇಳ್ತಾರೆ. ಅವಾಗ ನೋಡ್ರಿ ಫೈನಲ್ ಪ್ರೊಜೆಕ್ಟ್ ಬಂದಾಗ ಏನ್ ಮಾಡಿರ್ತಾರೆ ಅಂದ್ರೆ ಸ್ಟೂಡೆಂಟ್ಸ್ ಯಾವ ತರನಾಗಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ ಪ್ರಿಸನರ್ಸ್ಗೆ ಏನಪ್ಪ ಅಂದ್ರೆ ಮನೇಲಿ ಏನ್ ಫೆಸಿಲಿಟೀಸ್ ಇರ್ಬೇಕಲ್ಲ ಆ ಎಲ್ಲಾ ಫೆಸಿಲಿಟೀಸ್ ನ ಕೊಟ್ಟಿರ್ತಾರೆ. ಇನ್ ಕೇಸ್ ಅವರು ವೈಲೆಂಟ್ ಅಫೆಂಡರ್ ಆಗಿದ್ರೆ ಅಂದ್ರೆ ತುಂಬಾ ದೊಡ್ಡದಾದ ಶಿಕ್ಷೆ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ ಆ ಫೆಸಿಲಿಟೀಸ್ ನ ಕೊಟ್ಟಿರ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಅವರ ಮಾಡೆಲ್ ಯಾವ ತರನಾಗಿತ್ತು ಅಂದ್ರೆ ತುಂಬಾ ಓಪನ್ ಆದಂತ ಕಮ್ಯುನಲ್ ಸ್ಪೇಸ್ ಅಂದ್ರೆ ಈಗ ನೋಡ್ರಿ ಮನೇಲಿ ನಾವು ಯಾವ ತರನಾಗ ಏನಪ್ಪ ಅಂದ್ರೆ ನಮಗೆ ಯಾವುದೇ ತರನಾದಂತ ನಿರ್ಬಂಧಗಳು ಇರದೆ ಏನಪ್ಪ ಅಂದ್ರೆ ತುಂಬಾ ದೊಡ್ಡದಾದ ಮನೆ ಕಟ್ಟಿರ್ತೀವಿ, ಮುಂದ್ಗಡೆ ಗಾರ್ಡನ್ ಬಿಟ್ಟಿರ್ತೀವಲ್ಲ ಆ ತರದಂತ ಮಾದರಿಯನ್ನ ಇವ್ರು ಕೊಟ್ಟಿರ್ತಾರೆ. ಜೈಲಿನ ಕೈದಿಗಳಿಗೆ ಏನಪ್ಪ ಅಂದ್ರೆ ಫ್ರೆಶ್ ಏರ್ ಅಂದ್ರೆ ಈಗ ನೋಡ್ರಿ ತುಂಬಾ ತಾಜಾ ಗಾಳಿ ಸಿಗೋಂಗೆ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ನೋಡ್ಕೊಂಡಿರ್ತಾರೆ. ಜೊತೆಗೆ ಏನಪ್ಪ ಅಂದ್ರೆ ಅವ್ರ ಫ್ಯಾಮಿಲಿ ಅವರು ವಿಸಿಟ್ ಮಾಡ್ಕೊಳ್ಳೋಕೆ ಅಂದ್ರೆ ಈಗ ಜೈಲಿನಲ್ಲಿರುವ ಕೈದಿಗಳನ್ನ ನೋಡಕ್ ಅವಾಗ ಫ್ಯಾಮಿಲಿ ಬರುತ್ತಲ್ಲ ಅವರು ವಿಸಿಟ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅವರಿಗೆ ಥೆರಪಿ ಕೊಡೋದಕ್ಕೂ ಕೂಡ ಏನಪ್ಪ ಅಂದ್ರೆ ಸ್ಪೇಸ್ ಅನ್ನ ಕೊಟ್ಟಿರ್ತಾರೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಪ್ರಿಸನರ್ಸ್ಗೂ ಕೂಡ ಏನಪ್ಪ ಅಂದ್ರೆ ಹೆಲ್ತ್ ಅಂಡ್ ವೆಲ್ನೆಸ್ ಫೆಸಿಲಿಟೀಸ್ ನ ಕೊಟ್ಟಿರ್ತಾರೆ. ಸೊ ಇದರಿಂದ ಏನ್ ಗೊತ್ತಾಗತ್ತಂದ್ರೆ ಈ ಆಲ್ ಸ್ಕೂಲ್ ಯೂನಿವರ್ಸಿಟಿ ಅವ್ರು ಏನ್ ಮಾಡಿರ್ತಾರೆ ನೋಡ್ರಿ ಈ ಪ್ರಿಸನ್ ಅನ್ನೋದನ್ನ ಯಾವ ತರನಾಗಿ ಡೆವಲಪ್ ಮಾಡಿರ್ತಾರಪ್ಪ ಅಂದ್ರೆ ಒಂದು ಹೌಸಿಂಗ್ ಕಾಂಪ್ಲೆಕ್ಸ್ ತರ ಡೆವಲಪ್ ಮಾಡಿರ್ತಾರೆ. ಲೈಕ್ ಒಂದು ಹೌಸಿಂಗ್ ಕಾಂಪ್ಲೆಕ್ಸ್ ಅಲ್ಲಿ ನಮ್ಗೆ ಏನೇನ್ ಫೆಸಿಲಿಟೀಸ್ ಇರ್ಬೇಕಲ್ಲ ಆ ಫೆಸಿಲಿಟೀಸ್ ನೆಲ್ಲ ಕೊಟ್ಟಿರ್ತಾರೆ. ಜೊತೆ ಜೊತೆಗೆ ನೋಡ್ರಿ ಇದನ್ನ ಅವ್ರು ಯಾವ ತರನಾಗಿ ಯಾವ್ದಕ್ಕೆ ಕಂಪೇರ್ ಮಾಡಿದ್ರ ಅಂದ್ರೆ ಈಗ ನೋಡ್ರಿ ಅಲ್ಲಿ ಎಂತ ಕೈದಿ ಇದ್ರು ಕೂಡ ಏನಪ್ಪ ಅಂದ್ರೆ ಅವ್ರನ್ನ ಫ್ಯಾಮಿಲಿ ಮೆಂಬರ್ ತರ ಅವ್ರು ಏನಪ್ಪ ಅಂದ್ರೆ ಯೋಚನೆ ಮಾಡಿ ಈ ಒಂದು ಆರ್ಕಿಟೆಕ್ಚರ್ ನ ತಂದಿದ್ದಾರೆ. ಇದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಹೌಸಿಂಗ್ ಕಾಂಪ್ಲೆಕ್ಸ್ ಅನ್ನ ನಾವು ಯಾವ್ದಕ್ಕೆ ಕಂಪ್ಯಾರಿಸನ್ ಮಾಡ್ಬೋದು ಅಂದ್ರೆ ಮೊನೆಸ್ಟರೀಸ್ ಅಂದ್ರೆ ಈಗ ನೋಡ್ರಿ ದೊಡ್ಡ ದೊಡ್ಡ ಏನಪ್ಪ ಅಂದ್ರೆ ಮಠಗಳಿರುತ್ತಲ್ಲ ಅದಕ್ಕೆ, ಮತ್ತೆ ಕಮ್ಯುನಲ್ ಕಾಂಪ್ಲೆಕ್ಸ್ ಅದಕ್ಕೆ, ಮತ್ತೆ ಇನ್ನೊಂದು ಏನಕ್ಕಪ್ಪ ಅಂದ್ರೆ ಈ ಟ್ರೇಡ್ ಕಾಂಪ್ಲೆಕ್ಸ್ ಇರುತ್ತಲ್ಲ ಅದಕ್ಕೆ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಕಂಪೇರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಯಾಕೆ ಈ ತರ ಮಾಡಿದಾರೆ ಅಂದ್ರೆ ಈಗ ನೋಡ್ರಿ ಕೈದಿಗಳು ಏನೇ ಒಂದು ಶಿಕ್ಷೆಯನ್ನ ಅನುಭವಿಸ್ಬೋದಿದ್ರು ಕೂಡ ಅವರ ಮನ ಪರಿವರ್ತನೆ ಅನ್ನೋದೇನಪ್ಪ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಎಷ್ಟೇ ಕೈದಿಗಳು ಏನೇ ತಪ್ಪನ್ನು ಮಾಡಿದ್ರು ಕೂಡ ಅವರ ಮನ ಪರಿವರ್ತನೆ ಆಗಿ ಸಮಾಜಕ್ಕೆ ಬಂದು ಏನಪ್ಪ ಅಂದ್ರೆ ಇನ್ನೂ ಉತ್ತಮ ಕೆಲಸ ಮಾಡುವಂತ ಅವಕಾಶಗಳಿರುತ್ತೆ. ಬಟ್ ನಾವು ಕೈದಿಗಳನ್ನ ಏನಪ್ಪ ಅಂದ್ರೆ ಐಸೋಲೇಟ್ ಮಾಡೋದ್ರಿಂದ ಅಂದ್ರೆ ಅವ್ರನ್ನ ಒಂದ್ ಕಡೆ ಕೂಡಿಸೋದ್ರಿಂದ ಏನಪ್ಪ ಅಂದ್ರೆ ಅವರ ಮನ ಪರಿವರ್ತನೆ ಆಗಲ್ಲ, ಬಟ್ ಅದ್ರ ಬದಲಾಗಿ ಏನಾಗತ್ತೆ ಅಂದ್ರೆ ಅವ್ರ ಮನದಲ್ಲಿರುವಂತ ದ್ವೇಷಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಅವ್ರನ್ನ ಸೊಸೈಟಿಯಲ್ಲಿ ಬೆರೆಯದೆ ಏನ್ ಮಾಡ್ತೀವಪ್ಪ ಅಂದ್ರೆ ಅವ್ರ ಮನಸ್ಸಿನ ಮೇಲೆ ಇನ್ನೂ ಕೂಡ ಹೆಚ್ಚಿನ ಟಾರ್ಚರ್ ಕೊಡೋದ್ರಿಂದ ಮನ ಪರಿವರ್ತನೆ ಆಗುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ ಏನ್ ಹೇಳ್ತಾರೆ ಅಂದ್ರೆ ಆತರ್ ಇಲ್ಲಿ
ನಾವೀಗೇನ್ ತಪ್ಪು ಕೆಲಸವನ್ನ ಮಾಡ್ತಿದ್ವಲ್ಲ ಅದನ್ನ ಬಿಟ್ಟು ನಾವೇನಪ್ಪ ಅಂದ್ರೆ ಕೈದಿಗಳ ಮನಪರಿವರ್ತನೆ ಆಗೋದಕ್ಕೆ ಮತ್ತೆ ಅವ್ರ ಫ್ಯಾಮಿಲಿ ಜೊತೆ ಮಾತಾಡೋದಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಅವಕಾಶವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಮ್ಮ ದೇಶದ ಜೈಲುಗಳನ್ನ ನಾವು ಇನ್ನೂ ಯಾವ ಒಂದು ಕಾನೂನಿನ ಅಡಿಯಲ್ಲಿ ನಿಯಂತ್ರಣ ಮಾಡ್ತಿದ್ವಿ ಅಂದ್ರೆ ಪ್ರಿಸನರ್ಸ್ ಆಕ್ಟ್ 1894, ಇದು ಏನಪ್ಪ ಅಂದ್ರೆ ಒಂದು ವಸಾಹತುಶಾಹಿ ಕಾನೂನು ಆಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಇದು ಏನ್ ಮಾಡತ್ತಪ್ಪ ಅಂದ್ರೆ ಕೆಲವೊಂದು ಪನಿಷ್ಮೆಂಟ್ ಏನ್ ಮಾಡತ್ತಪ್ಪ ಅಂದ್ರೆ ಈ ರೆಟ್ರಿಬ್ಯೂಟಿವ್ ಇದೆ ಅಂದ್ರೆ ತುಂಬಾ ಕಠಿಣವಾದ ಶಿಕ್ಷೆಯನ್ನ ಕೊಡುತ್ತೆ, ಬಿಟ್ಟು ಏನಪ್ಪ ಅಂದ್ರೆ ರಿಹ್ಯಾಬಿಲಿಟೇಟಿವ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ನೋಡ್ರಿ, ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದ್ರೆ ಅವನಿಗೇನಪ್ಪ ಅಂದ್ರೆ ಆ ತಪ್ಪನ್ನ ತಿದ್ಕೊಳ್ಳಕ್ಕೆ ಒಂದು ಅವಕಾಶವನ್ನು ಕೊಡುವಂತದ್ದು ನಾವೇನು ರಿಹ್ಯಾಬಿಲಿಟೇಷನ್ಸ್ ಅಂತ ಕರಿತೀವಿ, ಪುನರ್ವಸತಿ ಅಂತ ಕರಿತೀವಿ. ಆ ಪುನರ್ವಸತಿಯನ್ನ ಕೊಡೋದು ಬಿಟ್ಟು ಇದೇನಪ್ಪ ಅಂದ್ರೆ ಆ ವ್ಯಕ್ತಿಯ ಮನಸ್ಥಿತಿಯನ್ನ ಹಾಳು ಮಾಡುವಂತ ರೆಟ್ರಿಬ್ಯೂಟಿವ್ ಸಿಸ್ಟಮ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ಈ ಕಾನೂನುಗಳೇನಪ್ಪ ಅಂದ್ರೆ ತುಂಬಾ ಜಾತಿವಾದಿಗಳಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಈ ಕಾನೂನುಗಳಲ್ಲಿ ಏನಪ್ಪ ಅಂದ್ರೆ ಸ್ವತಂತ್ರ ಬಂದ ಮೇಲೂ ಕೂಡ ಯಾವುದೇ ತರ ಅಂತ ಚೇಂಜಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಜೈಲ್ ಮ್ಯಾನ್ಯುವಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಜೈಲನ್ನ ಯಾವ ತರನಾಗಿ ನಾವು ಆಡಳಿತ ಮಾಡ್ಬೇಕನ್ನೋ ಒಂದು ಮ್ಯಾನ್ಯುವಲ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ ಈ ಪ್ಯೂರಿಟಿ ಅನ್ನೋದನ್ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅಂದ್ರೆ ಯಾವ್ಯಾವ ಜಾತಿಗಳಿಗೆ ಯಾವ್ಯಾವ ತರನ ಅಂತ ಕೆಲಸಗಳನ್ನ ಕೊಡಬೇಕು, ಯಾವ ಜಾತಿ ಜನರಿಗೆ ಯಾವ ಕೆಲಸಗಳನ್ನ ಕೊಡಬೇಕಂತ ಬರ್ದಿರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಕೈದಿಗಳಿಗೆ ಯಾವ ತರನ ಅಂತ ಕೆಲಸ ಸಿಗುತ್ತಂದ್ರೆ ಅಲ್ಲಿರುವಂತ ಅವರ ಜಾತಿಯ ಆಧಾರದ ಮೇಲೆ ಏನಪ್ಪ ಅಂದ್ರೆ ಅವರಿಗೆ ಕೆಲಸವನ್ನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನಮ್ಮ ಭಾರತದ ಜೈಲುಗಳಲ್ಲಿ ಏನಪ್ಪ ಅಂದ್ರೆ ದಲಿತರು ಮತ್ತೆ ಆದಿವಾಸಿಗಳು ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, ನ್ಯಾಷನಲ್ ದಲಿತ್ ಮೂಮೆಂಟ್ ಫಾರ್ ಜಸ್ಟಿಸ್ ಅಂಡ್ ನ್ಯಾಷನಲ್ ಸೆಂಟರ್ ಫಾರ್ ದಲಿತ್ ಹ್ಯೂಮನ್ ರೈಟ್ಸ್ ರಿಪೋರ್ಟ್ ಪ್ರಕಾರ ಏನಪ್ಪ ಅಂದ್ರೆ ಕ್ರಿಮಿನಲ್ ಜಸ್ಟಿಸ್ ಇನ್ ದ ಶಾಡೋ ಆಫ್ ಕಾಸ್ಟ್ ಅಂದ್ರೆ ನೋಡ್ರಿ, ಈಗ ನಾವು ಅಪರಾಧದ ಒಂದು ನ್ಯಾಯಾಧೀಕರಣ ಏನ್ ಮಾಡ್ತೀವಲ್ಲ ಅದನ್ನ ಏನಪ್ಪ ಅಂದ್ರೆ ಕಾಸ್ಟಿನ ಆಧಾರದ ಮೇಲೆ ಮಾಡ್ತಿದ್ವಿ, ಅಂದ್ರೆ ಅವ್ರು ಯಾವ ಜಾತಿಗೆ ಸೇರಿದಾರಲ್ಲ ಅದರ ಆಧಾರದ ಮೇಲೆ ಮಾಡ್ತಿದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಆದಷ್ಟು ಈ ಹ್ಯಾಬಿಚುವಲ್ ಅಫೆಂಡರ್ ಕೇಸಸ್ ಏನಿರುತ್ತೆ ಅಂದ್ರೆ ಈಗ ನೋಡ್ರಿ, ಪದೇ ಪದೇ ಏನಪ್ಪ ಅಂದ್ರೆ ಈ ತರನ ಅಂತ ತಪ್ಪನ್ನ ಮಾಡ್ತಾರನ್ನ ಅಂತ ಶಿಕ್ಷೆಗಳಲ್ಲಿ ಮತ್ತೆ ಬರ್ಗರಿ ಲಾಸ್ ಒಳಗೆ ಏನಪ್ಪ ಅಂದ್ರೆ ಪೊಲೀಸರು ಹೆಚ್ಚಿನ ಅರೆಸ್ಟ್ ಅನ್ನ ಯಾರಿಗೆ ಮಾಡ್ತಾರೆ ಅಂದ್ರೆ ಈ ಯಾರು ಆದಿವಾಸಿಗಳಿದ್ದಾರೆ ಅಥವಾ ಯಾರು ಶೆಡ್ಯೂಲ್ ಟ್ರೈಬ್ ಜನ ಇದಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಅರೆಸ್ಟ್ ಅನ್ನ ಮಾಡ್ತಾರೆ. ಸೊ ನೋಡ್ರಿ, ನೀವು ಎಲ್ಲ ನೋಡಿರ್ತೀರ ಯಾವ್ದಪ್ಪ ಅಂದ್ರೆ ಇತ್ತೀಚೆಗೆ ಸೂರ್ಯ ಅಭಿನಯ ಮಾಡಿದಂತ ಜೈ ಬೀಮ್ ಫಿಲಂ ಅನ್ನ ನೋಡಿರ್ತಾರೆ. ಸೊ ನೋಡ್ರಿ, ಈ ಜೈ ಬೀಮ್ ಫಿಲಂ ಅಲ್ಲಿ ಏನಪ್ಪ ಅಂದ್ರೆ ನಿಮಗೆ ಕೆಲವೊಂದಿಷ್ಟು ಸೀನ್ಸ್ ಗಳಲ್ಲಿ ಕಾಣುತ್ತೆ ಅಲ್ಲಿ ಯಾರೋ ಮಾಡಿದ ತಪ್ಪಿಗೆ ಯಾರಿಗೋ ಶಿಕ್ಷೆಯನ್ನ ಕೊಡ್ತಿರ್ತಾರೆ. ಅಂದ್ರೆ ಯಾವುದೋ ಒಂದು ವ್ಯಕ್ತಿ ಮಾಡಿದ ಶಿಕ್ಷೆಗೆ ಇನ್ನೊಬ್ಬ ವ್ಯಕ್ತಿಗೆ ಶಿಕ್ಷೆ ಆಗ್ತಿರುತ್ತೆ. ಆಮೇಲೆ ನೋಡ್ರಿ, ಆಗ್ಲೇ ಹೇಳ್ದಂಗೆ ಏನಪ್ಪ ಅಂದ್ರೆ ಹ್ಯಾಬಿಚುವಲ್ ಅಫೆನ್ಸ್ ಮತ್ತೆ ಈ ಬೇಕರಿ ಲಾಸ್ ಒಳಗೆ ನೋಡ್ರಿ ಅವ್ರೇನ್ ಮಾಡ್ತಿರ್ತಾರೆ ಅಂದ್ರೆ ಒಬ್ಬ ಆ ಒಂದು ಸಿನಿಮಾದಲ್ಲಿ ತೋರ್ಸಂಗ ಏನಪ್ಪ ಅಂದ್ರೆ ಒಂದಿಷ್ಟು ಆದಿವಾಸಿಗಳು ಅಥವಾ ಶೆಡ್ಯೂಲ್ ಟ್ರೈಬ್ ಏನಪ್ಪ ಅಂದ್ರೆ ಜೈಲಿನಿಂದ ಹೊರಗಡೆ ಬಂದ್ಮೇಲೆ ಅವ್ರ ಮೇಲೆ ಇನ್ನೊಂದು ಕೇಸಸ್ ಹಾಕಿ ಅವ್ರ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಒಳಗಡೆ ಕಳಿಸ್ತಿರ್ತಾರೆ. ಈ ತರದ ಏನ್ ಆಕ್ಟಿವಿಟೀಸ್ ಇದೆಯಲ್ಲ ಇದಿನ್ನೂ ಕೂಡ ಭಾರತದಲ್ಲಿ ಜೀವಂತವಾಗಿದೆ, ಅದು ಆದಷ್ಟು ಬೇಗ ತೊಲಗಬೇಕಂತ ಆತರ ಇಲ್ಲಿ ಹೇಳ್ತಿದ್ದಾರೆ. ಈಗ ಲೆಫ್ಟಿನೆಂಟ್ ಗವರ್ನರ್ ಕ್ಲೇಮ್ ಏನಿದೆ ಏನಪ್ಪ ಅಂದ್ರೆ ಡೆಲ್ಲಿಲಿ ಇರುವಂತ ಈ ಜೈಲಿನ ಕಂಜೆಷನ್ ಏನಿದೆ ಅಂದ್ರೆ ಅಲ್ಲಿ ಏನ್ ಓವರ್ ಕ್ರೌಡ್ ಆಗಿದೆಯಲ್ಲ ಅದನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ನರೇಲಾದಲ್ಲಿ ಏನಿವರು ಒಂದು ಸೆರೆಮನೆ ವಾಸವನ್ನ ಕಟ್ತಿದಾರಲ್ಲ ಇದು ಮಿಸ್ಗೈಡೆಡ್ ಆಗಿದೆ, ಅದಕ್ಕೋಸ್ಕರ ಆತರ ಏನ್ ಹೇಳ್ತಿದ್ದಾರೆ ನೋಡ್ರಿ, ಪ್ರೆಸಿಡೆಂಟ್ ಮುರ್ಮು ಅವರು ಏನ್ ಕಾನ್ಸ್ಟಿಟ್ಯೂಷನಲ್ ಡೇ ದಿನ ಸ್ಪೀಚ್ ಕೊಟ್ಟಿದ್ರಲ್ಲ ಅದರಿಂದ ನಾವೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಅನ್ನ ತಗೋಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಪ್ರೆಸಿಡೆಂಟ್ ಮುರ್ಮು ಅವರು ಏನ್ ಹೇಳಿದ್ರಪ್ಪ ಅಂದ್ರೆ ಈ ಪ್ರೋಗ್ರೆಸ್ ಯಾವಾಗ ಮಾಡ್ಬೇಕಪ್ಪ ಅಂದ್ರೆ ಕೆಲವೊಂದಿಷ್ಟು ಆಂಟಿಥೆಟಿಕಲ್ ಸೆಟ್ಟಿಂಗ್ ಆಫ್ ಪ್ರಿಸನ್ಸ್ ಅನ್ನ ತೆಗಿಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ನಾವು ಪ್ರಿಸನ್ಸ್ ಅಲ್ಲಿ ಏನ್ ಓವರ್ ಕ್ರೌಡ್ ಆಗ್ತಿದ್ಯಲ್ಲ ಅದನ್ನೇನಪ್ಪ ಅಂದ್ರೆ ಶಿಕ್ಷಣ ಜಾಸ್ತಿ ಮಾಡೋದ್ರ ಜೊತೆಗೆ ಅಲ್ಲಿನ ಕೈದಿಗಳ ಸಂಖ್ಯೆ ಜಾಸ್ತಿ ಮಾಡೋದಲ್ಲ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸುಧಾರಣೆಗಳನ್ನ ಮಾಡ್ಬೇಕಂತ ಹೇಳಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳು ಏನಪ್ಪ ಅಂದ್ರೆ ಯಾರೆಲ್ಲ ನೋಡ್ರಿ ತುಂಬಾ ಹುಷಾರಿರಲ್ಲ ಅಥವಾ ಯಾರಿಗೆಲ್ಲ ಏನಪ್ಪ ಅಂದ್ರೆ ಆರಾಮ್ ಇರಲ್ಲ ಅಂತವ್ರಿಗೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಜೈಲಿನಿಂದ ಬಿಡುಗಡೆ ಮಾಡಬೇಕು. ಆಮೇಲೆ ತುಂಬಾ ಯಾರು ಜೈಲಲ್ಲೇ ಇರ್ತಾರಲ್ಲ ಅಂತ ಒಂದಿಷ್ಟು ಕೈದಿಗಳಿಗೂ ಬಿಡುಗಡೆ ಮಾಡಬೇಕು. ಆಮೇಲೆ ನೋಡ್ರಿ ಈ ಫೆನಾಲ್ಟೀಸ್ ಏನಿದೆ ಆ ಫೆನಾಲ್ಟಿ ಅಂದ್ರೆ ಈಗ ನೋಡ್ರಿ ದಂಡ ಏನಾಗ್ತಾರಲ್ಲ ಆ ದಂಡದ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕಂತ ಹೇಳಿದ್ದಾರೆ. ಆಮೇಲೆ ಏನಪ್ಪ ಅಂದ್ರೆ ಬೇಲ್ ಅನ್ನ ನಾವೇನಪ್ಪ ಅಂದ್ರೆ ತುಂಬಾ ಜಾಸ್ತಿ ದುಡ್ಡು ಏನ್ ಇಟ್ಟಿದ್ವಲ್ಲ ಅದನ್ನೇನಪ್ಪ ಅಂದ್ರೆ ಅಫೋರ್ಡೆಬಲ್ ರೇಟ್ ಅಲ್ಲಿ ಇಡ್ಬೇಕಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ ಕೆಲವೊಬ್ರು ಯಾರು ಹೆಚ್ಚಿನ ಕ್ರೈಮ್ ಗಳನ್ನ ಮಾಡ್ತಿರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಜನರೇ ಅವ್ರಿಗೆ ಅಕೌಂಟೇಬಲ್ ಆಗಿರ್ಬೇಕು, ಅವ್ರು ಯಾವ ತರನ ಅಂತ ಅಪರಾಧಗಳನ್ನ ಮಾಡ್ತಿದಾರಲ್ಲ ಅಂತವ್ರಿಗೆ ಏನಪ್ಪ ಅಂದ್ರೆ ಜನರೇ ಅಕೌಂಟೇಬಲ್ ಆಗಿರ್ಬೇಕು, ಇದರಿಂದ ಏನಪ್ಪ ಅಂದ್ರೆ ಅವ್ರು ಮುಂದೆ ಅಪರಾಧ ಮಾಡೋದು ಕಮ್ಮಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ನಮ್ಮ ಜೈಲಿನಲ್ಲಿ ಓವರ್ ಕ್ರೌಡ್ ಆಗೋದಕ್ಕೆ ಬಹಳ ಮುಖ್ಯ ಕಾರಣ ಏನಪ್ಪ ಅಂದ್ರೆ ನಾವು ನಮ್ಮ ದೇಶದಲ್ಲಿ ನೋಡ್ರಿ ಏನ್ ಮಾಡ್ತಿದೀವಿ ಅಂದ್ರೆ ಈ ಅಪರಾಧ ತಡೆ ಹಿಡಿಯೋದನ್ನ ನೋಡ್ತಿಲ್ಲ, ಬದಲಾಗಿ ನಾವೇನ್ ಮಾಡ್ತಿದೀವಪ್ಪ ಅಂದ್ರೆ ಅಪರಾಧ ಆದಾಗ ಅದನ್ನ ಯಾವ ತರನಾಗಿ ಏನಪ್ಪ ಅಂದ್ರೆ ರಿಯಾಕ್ಟ್ ಮಾಡ್ಬೇಕಂತ ನೋಡ್ತಿದ್ವಿ. ಈಗ ನೋಡ್ರಿ ನಮ್ಮ ದೇಶದಲ್ಲಿ ಒಂದು ಅಪರಾಧ ಆಯ್ತು, ಈ ಅಪರಾಧ ಮರುಕಳಿಸದೇ ಇರೋದ್ರಾಗಿ ನಾವೇನಪ್ಪ ಅಂದ್ರೆ ನೋಡ್ಕೋಬೇಕು, ಬಿಟ್ಟು ನಾವೇನಪ್ಪ ಅಂದ್ರೆ ಅಪರಾಧ
ಆದ್ಮೇಲೆ ಯಾವ ತರ ನಂಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದೇನಪ್ಪಂದ್ರೆ ಈಗ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅಂದ್ರೆ ಅಪರಾಧ ನಡೆದ್ಮೇಲೆ ನಾವೇನೇನ್ ಮಾಡ್ತೀವಲ್ಲ ಅದು ನಮ್ಗೆ ಈಗ ಏನಪ್ಪಾ ಇಂಪಾರ್ಟೆಂಟ್ ಆಗಿದೆ. ಬಿಟ್ಟು ಏನಪ್ಪಾ ಅಂದ್ರೆ ಅಪರಾಧ ತಡೆಯುವಂತ ಒಂದು ಯಾವುದೇ ಒಂದು ಹೆಜ್ಜೆನ ನಾವು ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಮತ್ತೆ ಜೈಲು ಅಂತ ಹೇಳಿ ಏನ್ ಮಾಡ್ತಿದ್ವಿಪ್ಪ ಅಂದ್ರೆ ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಏನಪ್ಪಾ ಅಂದ್ರೆ ಹಾಕ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಅದನ್ನ ಬಿಟ್ಟು ಎಲ್ ಜಿ ಅವ್ರು ಏನ್ ಮಾಡ್ಬೇಕು, ಲೆಫ್ಟಿನೆಂಟ್ ಗವರ್ನರ್ ಅವ್ರು ಏನ್ ಮಾಡ್ಬೇಕಂದ್ರೆ ಭಾರತದ ಸಂವಿಧಾನದ ಆತ್ಮಗಳನ್ನ ನೋಡಿ ಅಂದ್ರೆ ಈ ಆರ್ಟಿಕಲ್ಸ್ ಅನ್ನ ತಗೊಂಡು ಏನಪ್ಪಾ ಅಂದ್ರೆ ಸ್ಟೇಟ್ಸ್ ಏನ್ ಹೇಳತ್ತಪ್ಪ ಅಂದ್ರೆ ಈ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಏನಪ್ಪಾ ಅಂದ್ರೆ ರಾಜ್ಯ ಸರ್ಕಾರಗಳು ಏನ್ ಮಾಡಬೇಕು ಅಥವಾ ಸರ್ಕಾರಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಜನರ ಏಳಿಗೆಗಾಗಿ ದುಡಿಬೇಕು ಅಥವಾ ವೆಲ್ಫೇರ್ಗಾಗಿ ದುಡಿಬೇಕು ಅನ್ನೋದಿದೆಯಲ್ಲ ಅದ್ರ ಬಗ್ಗೆ ಫೋಕಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಅವರು ಅಲ್ಲಿನ ಸರ್ಕಾರದ ಜೊತೆಗೆ ಕೆಲಸ ಮಾಡಿ ಈ ಪಬ್ಲಿಕ್ ಫಂಡ್ ಅನ್ನ ಯಾವ್ದಕ್ ಯೂಸ್ ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ಒಳ್ಳೆ ಚಟುವಟಿಕೆಗಳಾದಂತ ಹೌಸಿಂಗ್ ಅಂದ್ರೆ ಮನೆ ಇಲ್ದವ್ರಿಗೆ ಮನೆ ಕಟ್ಕೊಡೋದು, ಶಿಕ್ಷಣಕ್ಕೆ ಮತ್ತೆ ಉದ್ಯೋಗಕ್ಕೆ ಮತ್ತೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಒಂದು ಒಳ್ಳೆ ಕೆಲಸಗಳಿಗೆ ಯೂಸ್ ಮಾಡ್ಬೇಕಂತ ಹೇಳ್ತಿದ್ರೆ ಅವಾಗ ಮಾತ್ರ ಏನಪ್ಪಾ ಅಂದ್ರೆ ನಮಗೆ ಈ ಜೈಲುಗಳಲ್ಲಿ ಕಂಜೆಷನ್ ಕಮ್ಮಿ ಆಗೋದು ತಪ್ಪುತ್ತೆ, ಹೊರತು ನಾವು ಇನ್ನೂ ಸ್ಟ್ರಿಕ್ಟ್ ಮಾಡಿದ್ರೆ ಇನ್ನೂ ಕೂಡ ಶಿಕ್ಷೆಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ ನಾವು ಶಿಕ್ಷೆಯನ್ನ ತಡೆಯೋದಕ್ಕಿಂತ ಜಾಸ್ತಿ ಅಂದ್ರೆ ಅಪರಾಧ ಮತ್ತೆ ಮರುಕಳಿಸೋದಕ್ಕಿಂತ ಜಾಸ್ತಿ ಅಪರಾಧ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ವಿ. ಅದನ್ನ ಬಿಟ್ಟು ಅಪರಾಧವನ್ನ ಯಾವ ತರನಾಗಿ ನಾವು ತಪ್ಪಿಸ್ಬೇಕಲ್ಲ ಅದನ್ನ ನೋಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಆತರ್ ಇನ್ನು ಏನ್ ಹೇಳ್ತಿದಾರೆ ಅಂದ್ರೆ ಈಗ ಮೂರು ಜನ ಜಡ್ಜಸ್ ನ ಬೆಂಚ್ ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ಹೇಳಿದಾರೆ ಅಂದ್ರೆ ಒಂದು ಥಾಟ್ ಹೇಳಿದ್ದಾರೆ, ಪ್ರತಿಯೊಬ್ಬ ಸಂತನಿಗೆ ಏನಪ್ಪಾ ಅಂದ್ರೆ ಒಂದು ಹಿನ್ನೆಲೆ ಇರುತ್ತೆ, ಆಮೇಲೆ ಪ್ರತಿಯೊಬ್ಬ ತಪ್ಪು ಮಾಡಿದವನಿಗೆ ಏನಪ್ಪಾ ಅಂದ್ರೆ ಒಂದು ಫ್ಯೂಚರ್ ಇರುತ್ತೆ ಅಂದ್ರೆ ಭವಿಷ್ಯ ಇರುತ್ತೆ ಅಂತ ಹೇಳಿದ್ದಾರೆ. ಈ ಥಾಟ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ಮ ಜೈಲಿನಲ್ಲಿ ಏನಪ್ಪಾ ಅಂದ್ರೆ ಅಪರಾಧಿಗಳನ್ನ ಜಾಸ್ತಿ ಮಾಡೋದ್ ಬಿಟ್ಟು ನಾವೇನಪ್ಪಾ ಅಂದ್ರೆ ಜೈಲಿನಲ್ಲಿ ಡಿಕಂಜೆಷನ್ ಮಾಡೋದ್ ನೋಡ್ಬೇಕು. ಅದು ಕೂಡ ಏನಪ್ಪಾ ಅಂದ್ರೆ ಸುಧಾರಣೆ ಮೂಲಕ ಆಗ್ಬೇಕು, ಬಿಟ್ಟು ಏನಪ್ಪಾ ಅಂದ್ರೆ ಮತ್ತೆ ಹೊಸ ಬಿಲ್ಡಿಂಗ್ ಕಟ್ಟೋ ಮೂಲಕ ಆಗ್ಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.